ಉಡುಪಿಗೆ ಬಂದ ಲಕ್ಷ್ಮಿ ಎರಡು ಲಕ್ಷ್ಮಿಯವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕಾಂಗ್ರೆಸ್ ಬಹುಮತದಿಂದ ಬಂದಿದೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಸಚಿವ ಸಂಪುಟ ವಿಸ್ತರಣೆಯಾಗಿದೆ ಮತ್ತು ಉಸ್ತುವಾರಿ ಸಚಿವಗಳ ಕೂಡ ಪಟ್ಟಿ ಬಂದಿದೆ ನಮ್ಮ ಉಡುಪಿ ಜಿಲ್ಲೆಗೆ ಸಂಪ್ರದಾಯದಂತೆ ಉಡುಪಿನ ಹೊರಗಿನವರು ಈಗ ಉಸ್ತುವಾರಿ ಸಚಿವೆಯರಾಗಿ ಆಗಿದ್ದಾರೆ ಪ್ರತಿ ಬಾರಿಯೂ ಕೂಡ ಅದು ಉಡುಪಿಯಿಂದ ಸಂಸದರು ಸಚಿವರು ಅಥವಾ ಎಮ್ ಎಲ್ ಸಿಗಳು ಇದ್ದರೂ ಕೂಡ ಉಡುಪಿಯನ್ನು ಬೇರೆ ಸಚಿವರಿಗೆ ಉಸ್ತುವಾರಿ ಸಚಿವರೇ ಕೊಟ್ಟಿದ್ದರು ಬಹುಶಃ ವಿನಯ್ ಕುಮಾರ್ ಸೌರಕ್ಕೆ ಅವರು ಸಚಿವರಾಗಿದ್ದಾಗ ಉಡುಪಿಯ ಉಸ್ತುವಾರಿ ಮಂಚ ಮಂತ್ರಿ ಆಗಿದ್ದರು ಆಮೇಲೆ ಬಂದಂತಹ ಅದು ಅಂಗಾರಾಗಬಹುದು ಬೊಮ್ಮಾಯಿ ಅವರಾಗ್ಬೋದು ಅಥವಾ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಾಗ್ಬೋದು ನಮ್ಮ ಉಡುಪಿ ಜಿಲ್ಲೆ ಶೈಕ್ಷಣಿಕ ಕಾಶಿ ಅಂತ ಹೇಳ್ತೇವೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಮತ್ತು ಉದ್ಯಮಕ್ಕೆ ಹೆಸರುವಾಸಿ ಬುದ್ಧಿವಂತರ ನಾಡು ಕೂಡ ಹೌದು ಈಗ ನಮ್ಮ ಪ್ರಗತಿ ಆಗಬೇಕಾದರೆ ಉಡುಪಿಯವರೇ ಯಾಕೆ ಆಗುವುದಿಲ್ಲ ಯಾಕೆ ಆಗುವುದಿಲ್ಲ ಅಂತ ಹೇಳಿದರೆ ಐದಕ್ಕೆ ಐದು ಕೂಡ ಬಿ ಜೆ ಪಿ ಸಾಲಿಡ್ ಬ್ಯಾಟಿಂಗ್ ಮಾಡಿ ವಿನ್ ಆಗಿದ್ದಾರೆ ಹೊಸ ಕೂಡ ಇನ್ನಾಗಿದ್ದಾರೆ ಜಯವನ್ನು ಗಳಿಸಿದ್ದಾರೆ ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಜ್ಯೋತಿ ಹಬ್ಬರ್ ಪ್ರಧಾನ ಕಾರ್ಯದರ್ಶಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ವೀಣಾ ಶೆಟ್ಟಿ ಅಧ್ಯಕ್ಷರು ಉಡುಪಿ ಜಿಲ್ಲಾ ಬಿ ಜೆ ಪಿ ಮಹಿಳಾ ಮೋರ್ಚಾ ಇಲ್ಲಿಂದ ತಮಗಿಬ್ಬರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ವೀಣಾ ಶೆಟ್ಟರೆ ಸ್ಟುಡಿಯೋಗೆ ಹೇಗೆ ಬಂದ್ರಿ ಫ್ರೀ ಬಸ್ ಟಿಕೆಟ್ ಇಲ್ಲದೇ ಒಂದು ಅವಕಾಶ ಇತ್ತು ಅಲ್ಲಿ ಬಂದ್ರೆ ಹಾಗೆ ಇಲ್ಲ ನಾನು ನನ್ನ ಕಾರಲ್ಲೇ ಬಂದೆ ನಾನು ಬಸ್ಸಿನ ಸಂಚಾರ ಸ್ವಲ್ಪ ಕಡಿಮೆ ಹಾಗಾಗಿ ಫ್ರೀ ಬಸ್ ಅಂತೇಳಿ ಬಸ್ ಹತ್ಕೊಂಡು ಬರೋಷ್ಟು ದೂರ ನನ್ನ ಮನೆ ಇಲ್ಲ ಇಲ್ಲೇ ನನ್ನ ಮನೆ ಇದೆ ನಾನು ಪ್ರಶ್ನೆ ಯಾಕೆ ಕೇಳಿದ್ದಿರಬಹುದು ನಿಮಗೆ ಉಚಿತ ಬಸ್ ಇದೆ ಅದನ್ನು ಮೆಚ್ಕೊಳ್ತೀರಾ ಅಥವಾ ಅದಕ್ಕೆ ವಿರೋಧ ಅಂತ ಹೇಳ್ತೀರಾ ಮೆಚ್ಚಿಕೊಳ್ತೀರ ಸರಿ ವೀಣಾ ಶೆಟ್ಟರ್ ಅವರು ಹೇಳಿದ್ರು ಅವ್ರಿಗೆ ಬೇಕಂತಲೇ ನಾನು ಚುಚ್ಚುವುದು ಅವರು ಹ್ಯಾ ಹೇಗೆ ಚುಚ್ಚಿದ್ರು ಕೂಡ ಅವರ ಆನ್ಸರ್ ರೆಡಿ ಇರುತ್ತೆ ಜ್ಯೋತಿ ಬರುತ್ತಾವು ತಾವು ಕೂಡ ಹಾಗೆ ಹೇಗೆ ಅನ್ನಿಸ್ತದೆ ಒಂದು ಮಹಿಳೆಯರಿಗೆ ಉಚಿತವಾಗಿ ತಾವು ಸಂಚಾರವನ್ನು ಮಾಡಬಹುದು ಸಾಕಷ್ಟು ವಿದ್ಯಾರ್ಥಿನಿಯರು ಸಾಕಷ್ಟು ದಿನಗೂಲಿ ನೌಕರರು ಸಾಕಷ್ಟು ಕೆಲಸಕ್ಕೆ ಹೋಗುವರಂತ ಮಹಿಳೆಯರ ತುಂಬ ನಾವು ಸಂದರ್ಶನ ಮಾಡಿದೆ ಭಾಳ ಖುಷಿಯಾಗಿದೆ ಅವರಿಗೆ ನಿಮಗೆ ಏನು ಅನ್ನಿಸ್ತದೆ ನಾನು ಮೊದಲಿಗೆ ವೀಣಾ ಶೆಟ್ಟಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂದರೆ ನಾವಿಬ್ಬರು ಪಕ್ಷ ಬೇರೆ ಇರ್ಬೋದು ಆದರೆ ಮಹಿಳೆಯರಿಗಾಗಿ ತಂದಂತಹ ಈ ಯೋಜನೆ ಅವರಿಗೆ ಕೂಡ ಉತ್ತಮ ಅಂತ ಅನಿಸಿದ ಮೇಲೆ ಖಂಡಿತವಾಗಿಯೂ ನಮಗೆ ಅತ್ಯುತ್ತಮ ಖಂಡಿತವಾಗಿಯೂ ಹೌದು ಈಗ ನೀವು ಇಬ್ಬರು ಹುಟ್ಟಾದರೆ ನಾನೀಗ ಹಾಗಲ್ಲ ಯಾಕಂದರೆ ಮೊದಲು ಎಲ್ಲ ಪಕ್ಷದ ಯಾವುದೇ ಪಕ್ಷ ಬರಲಿ ಅವರ ಆದ್ಯತೆ ಜನರ ಪರವಾಗಿರಬೇಕು ಈ ಒಂದು ಏನು ಯೋಜನೆ ಇದೆ ಇದು ನಮಗೆ ಬಹಳಷ್ಟು ಒಂದು ಏನು ಒಂದು ಅತ್ಯುತ್ತಮವಾದ ಮಹಿಳೆಯರನ್ನು ಸ್ವಾವಲಂಬನೆ ಮಾಡಲಿಕ್ಕೆ ಅತ್ಯುತ್ತಮವಾದ ಯೋಜನೆ ಅದನ್ನು ನನಗೆ ಅದರಲ್ಲೂ ಖುಷಿ ವಿಷಯ ಅಂದರೆ ನಾವೇನು ಐದು ಗ್ಯಾರಂಟಿ ಯೋಜನೆಯನ್ನು ಘೋಷಣೆಯನ್ನು ಮಾಡಿದ್ದಾರೆ ಶ್ರೀಮ ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಅದನ್ನು ಅಧಿಕಾರ ಹಿಡಿದು ಕೆಲವೇ ಸಮಯದಲ್ಲಿ ಅದನ್ನು ಏನು ಇಂಪ್ಲಿಮೆಂಟ್ ಮಾಡೋದುಂಟಲ್ಲ ಅದು ನಿಜವಾಗಿಯೂ ಬಹುಶಃ ಸಿದ್ದರಾಮಯ್ಯನವರಿಗಲ್ಲದೆ ಬೇರೆ ರಾಜ್ಯದಲ್ಲಿ ಕೂಡ ಯಾರಿಗೂ ಸಾಧ್ಯವಿಲ್ಲದ್ದು ಅಂತ ನನ್ನ ಭಾವನೆ ಯಾಕಂದರೆ ಅವರು ನುಡಿದಂತೆ ನಡೆಯುವಂತಹ ಒಂದು ನಾಯಕ ಇದು ಒಂದು ಮಾಸ್ ಲೀಡರ್ ಅಂತ ಅವರಿಗೆ ತಮಾಷೆ ಮಾಡಿರಬಹುದು ಆದ್ರೆ ರಾಜ್ಯ ಅಂತ ಹೇಳಿದ್ರೆ ಆಗಿದೆ 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 ಆದ್ರೆ ನಾವು ನಮ್ಮ ಏನು ಕಾಂಗ್ರೆಸ್ ಅಥವಾ ಬಿಜೆಪಿಯ ಹಾಗೆ ತಮಿಳುನಾಡಲ್ಲಿ ಕೂಡ ಜೈಲಲ್ಲಿ ಇರುವಾಗ ಅವರು ಅನೇಕ ಮಹಿಳೆಯರ ಪರವಾಗಿ ಯೋಜನೆಯನ್ನು ತಂದಿದ್ದಾರೆ ಆದ್ರೆ ಕರ್ನಾಟಕದಲ್ಲಿ ಇದೇ ಪ್ರಥಮ ಬಾರಿಗೆ ಅಷ್ಟು ಐದು ಗ್ಯಾರಂಟಿ ಯೋಜನೆಯನ್ನು ಮೊದಲನೆಯ ಒಂದು ಸಭೆಯಲ್ಲಿ ಅದನ್ನ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿ ಅದಕ್ಕೆ ಬೇಕಾದಂತಹ ಬಹುಶಃ ಆ ತಯಾರಿಗಳಿದೆಯಲ್ಲ ಏನು ಈಗ ನಾವು ಕೊಡುವಂತಹ ಭಾಗ್ಯಕ್ಕಾಗಿ ಖರ್ಚಾಗುವಂತಹ ಹಣ ಒಂದು ಐವತ್ತು ಎಂಟು ಸಾವಿರ ಕೋಟಿ ರೂಪಾಯಿ ಹಣವನ್ನ ಏನು ಪಬ್ಲಿಕ್ಗಾಗಿ ಅದರಲ್ಲಿ ವಿರೋಧ ಎಲ್ಲ ಕಡೆ ಇರುವಂತದ್ದೇ ಆದ್ರೂ ಕೂಡ ಆ ಒಂದು ಅವರ ಒಂದು ದೃಷ್ಟಿ ಅದನ್ನ ಜನಸಾಮಾನ್ಯರಿಗೆ ತಲುಪಿಸಬೇಕು ಅನ್ನುವಂತಹ ತುಡಿತ ಇವೆರಡನ್ನು ಕೂಡ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದು ಇಲ್ಲಿ ನಿನ್ನೆ ನಮ್ಮ ಉಡುಪಿಯಲ್ಲಿ ಬಸ್ಸಿನ ಫ್ರೀ ಬಸ್ಸಿನ ಚಾಲನೆಯನ್ನು ಕೂಡ ಮಾಡಿ ಹೋಗಿದ್ದಾರೆ ಈ ನಡುವೆ ಒಂದು ಕರೆ ಇದೆ ಹಲೋ 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 ಹಾ ಹಲೋ ಹಲೋ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾ ನಮಸ್ಕಾರ ಯಾರು ಎಲ್ಲಿಂದ ಹಾ ನಾನಿದ ಉಡುಪಿಯಿಂದ ಸತೀಶ್ ಅಂತ ಹೇಳಿ ಸತೀಶ್ ಹೇಳಿ ನನಗೆ ಅವರು ಪಕ್ಷ ಯಾವ್ದೇ ಬೇಕಾದ್ರೆ ಇರ್ಲಿ ಇಲ್ಲಿ ಅವರು ಸೋತಿ ಇದು ಕಾಂಗ್ರೆಸ್ ಪಕ್ಷ ಸೋತಿರ್ಬೋದು ಆದ್ರೆ ಲಕ್ಷ್ಮಿ ಅವ್ರು ಇಲ್ಲಿಗೆ ಬರುವುದು ಸೂಕ್ತವಲ್ಲ ಯಾಕಂತ ಹೇಳಿದ್ರೆ ಇಲ್ಲೂ ನಿಮಗ ಗೊತ್ತಿದೆ ಇದು ನಮ್ಮ ಕರಾವಳಿ ಅಂತ ಹೇಳಿದ್ರೆ ಕೋಮ ಸೂಕ್ಷ್ಮ ಪ್ರಶೇಧ ಪ್ರಸೇದ ಪ್ರದೇಶ ಇಲ್ಲಿ ಏನೇ ಮಾತಾಡ್ಬೇಕಾದ್ರೆ ಯಾವ್ದೇ ಪಕ್ಷ ಆಗಿರ್ಲಿ ಬಹಳ ಎಚ್ಚರಿಕೆಯಿಂದ ಮಾತಾಡ್ಬೇಕಾಗುತ್ತೆ ಬಹಳ ಎಚ್ಚರಿಕೆಯಿಂದ ಸ್ಟೇಟ್ಮೆಂಟ್ ಎಲ್ಲ ಕೊಡ್ಬೇಕಾಗುತ್ತೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೊರಗಡೆಯಿಂದ ಬಂದವರು ಅಲ್ಲಿದ ಅಲ್ಲಿದ ಕೆಲವರಿಗೆ ನಾವು ಹುಟ್ಟು ಕೂಡ ಸುಟ್ಟ್ರೂ ಹೋಗುದಿಲ್ಲ ಅಂತಾರೆ ಅಲ್ಲಿನ ಆಚಾರ ಈಗ ಒಂದು ಮಾತಿನ ಬರದಲ್ಲಿ ಏನೋ ಒಂದು ಹೇಳಿಕೆ ಕೊಡುವುದು ಹಾ ಹಾಗಾಗಿ ಅವರು ಸುಟ್ಟಲ್ಲ ಅಲ್ಲ ಈಗ ಯಾರು ಸೋತಿದ್ದಾರೆ ಈಗ ಸಾಂಖನ್ ಇರ್ಬೋದು ಅವ್ರು ಅವರನ್ನೇ ಅವ್ರು ಮಾಡ್ಲಿಕ್ಕೆ ಆಗುತ್ತೆ ಮಹಿಳೆಯರನ್ನ ಮಹಿಳೆ ಕೊಡಬಹುದಲ್ವಾ ಅವರು ಜಯ ಗಳಿಸ್ಬೇಕು ಸರ್ ಕ್ಯಾಬಿನೆಟ್ ನಲ್ಲಿ ಇರಬೇಕು ಒಟ್ಟರೆ ಯಾರನ್ನು ಒಬ್ಬರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗಾಳಿಯಲ್ಲಿ ತೂರಿ ಮಾತನಾಡುವವರಲ್ಲ ಅವರ ಪ್ರತಿ ಮಾತಕ್ಕೂ ಕೂಡ ತೂಕ ಇದೆ ಸರಿ ತಾವು ಹೊರಗಿನಿಂದ ಅವರನ್ನ ಮಾಡಬಾರದು ಯಾಕಂದ್ರೆ ಉಡುಪಿ ಕೋಮು ಸೂಕ್ಷ್ಮ ಪ್ರದೇಶ ಅಂತೇಳಿ ಹೇಳ್ತೀರಿ ನೀವು ಧನ್ಯವಾದ ಧನ್ಯವಾದ ಜ್ಯೋತಿ ಹೆಬ್ಬರವರ್ತಿ ಮಾತನಾಡ್ತಿದ್ದೀರಿ ಅದರ ನಡುವೆ ವೀಣರ್ ಅವರನ್ನು ನೀವು ಎಪ್ರಿಷಿಯೇಟ್ ಮಾಡಿದಿರಿ ಅವರು ಪಕ್ಷೇ ಯಾವುದಿರಲಿ ಅವರ ಸಿದ್ಧಾಂತವನ್ನು ಬಿಟ್ಟು ಕೊಡುವುದಿಲ್ಲ ಒಳ್ಳೆಯದನ್ನು ಒಳ್ಳೆಯದನ್ನೇ ಹೇಳುವವರು ಕೆಟ್ಟದಾದರೆ ಕೆಟ್ಟದನ್ನೇ ಹೇಳುವವರು ಸಿದ್ಧಾಂತವನ್ನು ಬಿಟ್ಟುಕೊಡದಂಥ ಮಹಿಳೆ ಅಂತ ನಾನು ಗಮನಿಸಿದ ಪ್ರಕಾರ ನಮ್ಮ ಜಿಲ್ಲೆ ಗಮನಿಸಿದ ಪ್ರಕಾರ ಅವರು ಹಾಗೆ ಒಳ್ಳೆಯದನ್ನು ಎಪ್ರಿಷಿಯೇಟ್ ಮಾಡ್ತಾರೆ ಅದು ಯಾರರಲ್ಲಿ ಕೂಡ ಯಾವ ಸಮುದಾಯದಲ್ಲಿ ಕೂಡ ಇರಲಿ ಸರಿ ತಾವು ಈಗ ಕರೆ ಬಂತು ನೇರವಾಗಿ ಈ ವಿಷಯಕ್ಕೆ ಬರ್ತೇನೆ ನಾನು ನಿಮ್ಮಿಂದಲೇ ಆರಂಭಿಸ್ತೇನೆ ಕಾಂಗ್ರೆಸ್ ಪಕ್ಷ ಉತ್ತರ ಕನ್ನಡದಲ್ಲಿ ನಾಲ್ಕು ಸೀಟ್ ಗೆದ್ದಿದ್ದೀರಿ ಮಂಗಳೂರಿನಲ್ಲಿ ಎರಡು ಸೀಟು ಗೆದ್ದಿದ್ದೀರಿ ಅವರಲ್ಲಿ ಯಾರನ್ನಾದರೂ ಕೂಡ ಮಾಡಬಹುದು ಯಾಕೆಂದರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಅವಿಭಜಿತ ನಮ್ಮ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳು ಮಾಡಬಹುದಿತ್ತಲ್ಲ ಹೌದು ಖಂಡಿತ ಮಾಡಬಹುದಿತ್ತು ಆದರೆ ಅವಕಾಶಗಳು ಯಾರಿಗೆ ಬಂದಾಗ ಅದನ್ನು ರಾಜಕೀಯದಲ್ಲಿ ತಗೊಂಡು ಅದನ್ನು ಒಂದು ಚಾಲೆಂಜ್ ಆಗಿ ಸ್ವೀಕಾರ ಮಾಡುವಂತಹ ತಾಕತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗಿದೆ ಯಾಕಂದ್ರೆ ಮೊನ್ನೆಷ್ಟೇ ಜಿ ಪರಮೇಶ್ವರ್ ಅವರಿಗೆ ಕೂಡ ಇಲ್ಲಿಯ ಉಸ್ತುವಾರಿ ಅಂತ ಆಯಿತು ಆದ್ರೆ ಅವರು ಅವರ ಕ್ಷೇತ್ರಕ್ಕೆ ಜಾಸ್ತಿ ಇಲ್ಲ ನಾನು ಅಲ್ಲಿ ಹೋಗ್ಬೇಕಾಗಿದ್ರಿಂದ ಅದನ್ನ ಈ ರಾಜಕೀಯದಲ್ಲಿ ಸರ್ ಅದು ನಿರಂತರ ಮತ್ತೆ ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ನಮಗೊಂದು ಬಹಳ ತುಂಬ ಒಳ್ಳೆ ಅಭಿಪ್ರಾಯ ಇದೆ ಯಾಕೆಂದ್ರೆ ಅವರನ್ನು ಸಾಧಾರಣ ಒಂದು ಈಗ ಈಗಲ್ಲ ಅವರು ಮೊದಲು ರಾಜ್ಯದ ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾಗಿಂದ ನನಗೆ ಅವರ ಪರಿಚಯ

ಈ ಭಾಗಕ್ಕೆ ಹೆಬ್ಬಾಳ್ಕರ್ ಅವರು ಈ ಭಾಗಕ್ಕೆ ಉಸ್ತುವಾರಿಯಾಗಿ ಆಗಿ ಬಂದಿದ್ದಾರೆ ನಾವು ಸ್ವಾಗತಿಸ್ತೇವೆ ನಮ್ಮ ಬಿ ಜೆ ಪಿ ಪಕ್ಷನೂ ಅದಕ್ಕೆ ಸ್ವಾಗತಿಸ್ತದೆ ಯಾಕಂತ ಹೇಳಿದರೆ ಅದೊಂದು ಸರ್ಕಾರದ ಪ್ರಕ್ರಿಯೆ ಉಸ್ತುವಾರಿ ಮಂತ್ರಿಗಳು ಪ್ರತಿ ಜಿಲ್ಲೆಗೆ ಬರಬೇಕು ಇದರ ಮೊದಲು ನಮ್ಮ ಮನೋರಮ ಮಧ್ವರಾಜ್ ಅವರು ಬಂದಿದ್ದರು ಅದಕ್ಕಿಂತ ನಂತರ ಜಯಮಾಲಾ ಅವರು ಬಂದಿದ್ದರು ಮಹಿಳೆಯಾಗಿ ಮಹಿಳೆಯರು ಇನ್ನೊಮ್ಮೆ ಉಡುಪಿ ಜಿಲ್ಲೆಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಕರೆ ಬಂತು ಕೋಮು ಸೌಹಾರ್ದ ಕೋಮು ಸೂಕ್ಷ್ಮ ಕೋಮು ಸೂಕ್ಷ್ಮ ಪ್ರದೇಶ ಅಂಥೇಳಿ ಅದನ್ನು ನಾವು ಒಪ್ಪಲಿಕ್ಕಿಸ್ತಾ ಸ್ತರಿಲ್ಲ ಯಾಕಂತ ಹೇಳಿದರೆ ಮಹಿಳೆಯಲ್ಲಿ ಅಸಾಮರ್ಥ್ಯ ಇದೆ ಯಾಕೆ ಮಹಿಳೆ ನಿಭಾಯಿಸ್ಲಿಕ್ಕೆ ಸಾಧ್ಯ ಇಲ್ವಾ ಖಂಡಿತ ಸಾಧ್ಯ ಇದೆ ಇವತ್ತು ಉಡುಪಿ ಜಿಲ್ಲೆ ಅಂತ ಹೇಳಿದರೆ ಬುದ್ಧಿವಂತರ ಜಿಲ್ಲೆ ಶಿಕ್ಷಣದಲ್ಲಿ ಮುಂದುವರಿದ ಜಿಲ್ಲೆ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ರಾಜಕೀಯವಾಗಿ ಬೇರೆ ಜಿಲ್ಲೆಗಳಲ್ಲಿ ಗೊಂದಲಗಳು ಹಲವಾರು ಆದರೂ ಕೂಡ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯ ಜನರು ಬಹಳ ಸಜ್ಜನರು ಇವತ್ತು ರಾಜಕೀಯ ಪಕ್ಷದಲ್ಲಿ ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು ನಾವು ವಿ ಎಸ್ ಆಚಾರ್ಯರಂತಹ ಹಿರಿಯ ನಾಯಕರ ಗರಡಿಯಲ್ಲಿ ಪಳಗಿ ಇವತ್ತು ಈ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಾವು ಅವರ ದಾರಿದ ದಾರಿಯಲ್ಲಿ ನಡೀತೀವಿ ಅಭಿವೃದ್ಧಿ ಹೊಂದಿದ್ರು ಕೂಡ ಶ್ರೇಯಸ್ಸು ಎಸ್ ಆಚಾರಿ ವಿ ಎಸ್ ಆಚಾರ್ಯರಿಗೆ ಖಂಡಿತ ಇದೆ ಅವರ ದಾರಿಯಲ್ಲಿ ನಾವು ಕೂಡ ನಡೀತಾ ಇದ್ದೇವೆ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಐದು ಶಾಸಕರು ನಮ್ಮವರಿದ್ರು ಬಿ ಜೆ ಪಿಯ ಶಾಸಕರು ಐದು ಜನ ಇದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಳ್ಳೆಯ ರೀತಿಯಲ್ಲಿ ನಮ್ಮ ಶಾಸಕರನ್ನು ಹಿಡಿದುಕೊಂಡು ಒಳ್ಳೆಯ ರೀತಿಯಲ್ಲಿ ಈ ಉಡುಪಿ ಜಿಲ್ಲೆಯ ಸರ್ವಾಂಗಣ ಅಭಿವೃದ್ಧಿಗೆ ಈ ಇಲ್ಲಿಯ ಏನು ಅನುದಾನಗಳು ಬರಲಿಕ್ಕಿದೆ ಎಲ್ಲ ಅನುದಾನಗಳನ್ನು ನಮ್ಮ ಜಿಲ್ಲೆಗೆ ಕೊಡುವಂಥ ಐದು ಶಾಸಕರಿಗೆ ಕೊಡುವಂಥ ಅನುದಾನವನ್ನು ಕೊಡಿಸುವಲ್ಲಿ ಖಂಡಿತ ಅವರು ಸಹಕಾರವನ್ನು ಮಾಡ್ತಾರೆ ಅಂತೇಳೋ ವಿಶ್ವಾಸ ನಮಗಿದೆ ವಿಶ್ವಾಸ ನಿಮಗಿದೆ ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ ಜ್ಯೋತಿ ಹೆಬ್ಬರವರೇ ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರ ಅಂತ ಹೇಳ್ತೇವೆ ಇದಕ್ಕೆ ಚಿಕ್ಕಮಗಳೂರಿನಲ್ಲಿ ಐದಕ್ಕೆ ಐದು ಸೀಟನ್ನು ಕಾಂಗ್ರೆಸ್ ಪಡೆದಿದೆ ಎಲ್ಲಿವರೆಗೆ ಅಂದರೆ ಸಿ ಟಿ ರವರನ್ನು ಸಿ ಟಿ ರವಿಯವರನ್ನು ಸೋಲಿಸಿದೆ ಈಗ ಸಂಸದೆ ಅವರು ಉಡುಪಿಯವರು ಹೌದಾಲ್ವ ಅಂತೇಳಿ ಸಾರ್ವಜನಿಕರು ಮಾತನಾಡ್ತಾರೆ ಯಾಕೆಂದರೆ ಹೇಳಿದರೆ ಅವರು ಬಹಳ ಕಡಿಮೆ ಬರ್ತಾರೆ ಈಗ ಒಬ್ಬ ಮಹಿಳೆಯನ್ನು ನಾವು ಉಸ್ತುವಾರಿ ಸಚಿವನಾಗಿ ಮಾಡಿ ಮುಂದಿನ ಲೋಕಸಭಾ ಚುನಾವಣೆಗೆ ಒಂದು ತಯಾರಿಯ ಅವರನ್ನು ಸೋಲಿಸುವಂತದ್ದು ಈ ಉದ್ದೇಶದಿಂದ ಲಕ್ಷ್ಮಿಯವರನ್ನೇ ಇಲ್ಲಿ ತಂದದ್ದ ನಿಮ್ಮ ಅಭಿಪ್ರಾಯ ಹಾಗೇನಿಲ್ಲ ನೋಡಿ ಒಂದು ಮಹಿಳೆ ಒಂದು ಮನೆಯನ್ನು ಕೂಡ ಸಮರ್ಥವಾಗಿ ಜೋಡಿಸಿಡುವಂತಹ ಕೆಲಸವನ್ನ ಮಾಡುವಂತಹ ಒಂದು ತಾಕತ್ತಿರುವಂತಹದ್ದು ಮಹಿಳೆಯರಲ್ಲಿ ಹಾಗೆ ರಾಜಕೀಯ ಕೂಡ ಅದಕ್ಕಿಂತ ಏನು ತೀರ ಅಲ್ಲ ಇಲ್ಲಿ ನೀವು ಹೇಳಿದಾಗೆ ಐದಕ್ಕೆ ಐದು ನಮಗೆ ಬಿಜೆಪಿಯ ಶಾಸಕರಿದ್ದಾರೆ ಅವರನ್ನು ಕೂಡ ನಿನ್ನೆಯೇ ಅವರು ಎಲ್ಲರಲ್ಲಿ ವಿನಂತಿ ಕೂಡ ಮಾಡಿದ್ದಾರೆ ನಾವು ಎಲ್ಲ ಒಂದಾಗಿ ನಮ್ಮ ಉದ್ದೇಶ ಏನು ಜನಪ್ರತಿನಿಧಿಗಳ ಆಯ್ಕೆ ಅಂದ್ರೆ ಜನರ ಸೇವೆಗಾಗಿ ಇರುವಂತಹದ್ದು ಆ ಜನರ ಸೇವೆಯನ್ನು ಜನರಿಗೆ ಮುಟ್ಟುವಂತಹ ಕೆಲಸವನ್ನ ನಾವೆಲ್ಲರೂ ಒಟ್ಟಾಗಿ ಮಾಡುವಂತ ಅವರು ನಿನ್ನೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಇನ್ನೊಂದಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅತ್ಯಂತ ಕೆಳಗಿನಿಂದ ಕೆಳಮಟ್ಟದ ಒಂದು ರಾಜಕೀಯದಿಂದ ಮೇಲ್ಗಡೆ ಬಂದವರು ಒಂದು ಬಾರಿ ಅವರು ಜಿಲ್ಲಾ ಪಂಚಾಯತ್ ಅಲ್ಲಿ ಆಯ್ಕೆಯಾದ ನಂತರ ಅವರು ಎಂ ಎಲ್ ಒಂದು ಬಾರಿ ಸೋತಿದ್ದಾರೆ ಎಂ ಪಿ ಯನ್ನು ಕೂಡ ಸೋತಿದ್ದಾರೆ ಅದರ ನಂತರ ಅವರು ಎರಡ್ ಸಾವಿರದ ಹದಿನಾಲ್ಕು ಹದಿಮೂರರಲ್ಲಿ ಸೋತ ಸೋತ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಐವತ್ತು ಸಾವಿರ ಮತದಿಂದ ಗೆದ್ದಿದ್ದಾರೆ ಅದರ ನಂತರ ಮೊನ್ನೆ ಕೂಡ ಅವರು ಐವತ್ತೇಳು ಸಾವಿರ ಮತದಿಂದ ಗೆದ್ದಿದ್ದಾರೆ ಅದರರ್ಥ ಅವರಿಗೆ ಜನರ ಅದು ಕೂಡ ಅವರ ಕುಟುಂಬದವರೇ ವಿರೋಧ ಅಪಪ್ರಚಾರ ನಡೆದು ಖಂಡಿತ ಎರಡೆರಡು ಬಾರಿ ಮೂರ್ತಿಯನ್ನು ಅನಾವರಣ ಮಾಡುವಂತ ಪರಿಸ್ಥಿತಿ ಹೌದು ಆದ್ರೂ ಕೂಡ ಅವರೊಂದು ಬಹಳ ದಿಟ್ಟ ಮಹಿಳೆ ಮತ್ತೆ ನಿನ್ನೆ ಬಂದಾಗ ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಿನ್ನೆ ಅವರು ಅಂಗನವಾಡಿಯ ಕಾರ್ಯಕರ್ತರೊಟ್ಟಿಗೆ ಒಂದು ಅವರದ್ದು ಸಂವಾದವಿತ್ತು ಅವರ ಭೇಟಿ ಇತ್ತು ಹಾಗೆ ಅನೇಕ ಎಲ್ಲ ಸಮುದಾಯವನ್ನು ಎಲ್ಲ ಜನರ ಒಂದು ಸಮಾಜದ ಎಲ್ಲ ಸ್ತರದ ಇವರನ್ನು ಮತ್ತೆ ವಿಶೇಷವಾಗಿ ಮಹಿಳೆಯರ ಬಗ್ಗೆ ಅವರಿಗಿರುವಂತಹ ಕಾಳಜಿ ಹಾಗಾಗಿ ಇಲ್ಲಿ ನಮಗೆ ಏನೂ ಸಮಸ್ಯೆ ಆಗದ ರೀತಿಯಲ್ಲಿ ಅವರು ಅವರ ಕಾರ್ಯವನ್ನು ಮಾಡ್ತಾರೆ ಅನ್ನುವಂತಹ ವಿಶ್ವಾಸ ಭರವಸೆ ನಮ್ಗೆ ಅವರ ಮೇಲಿದೆ ನಮಗೇನು ಅನಿಸ್ತದೆ ತಾವು ಅವರನ್ನು ಒಪ್ಕೊಳ್ತೀರಾ ನೀವು ಹೇಳಿದರೆ ನಾವು ಸ್ವಾಗತಿಸ್ತೇವೆ ಈಗ ನನ್ನ ಪ್ರಶ್ನೆ ನಮ್ಮ ಸಂಸದೆ ಶೋಭಾ ಕರಂದ್ಲಾಜೆ ಇನ್ನು ಕೆಲ ಕೆಲವೇ ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಇರ್ಬೋದು ಬಹುಶಃ ಅವರೇ ಮುಂದುವರಿಸ್ತಾರೆ ಎಂಬುದೊಂದು ಮಾತಿದೆ ಅದು ಪಕ್ಷಕ್ಕೆ ಬಿಟ್ಟದ್ದು ಪಕ್ಷದ ಹಿರಿಯರಿಗೆ ಬಿಟ್ಟದ್ದು ಬಹುಶಃ ಎಲ್ಲಿಯೋ ಅವರ ಮೇಲೆ ಅಂಕುಶ ಹಾಕಲಿಕ್ಕೆ ಐದು ಪುರುಷ ಎಮ್ ಎಲ್ ಎಗಳು ಇದ್ದಾರೆ ಅದರಲ್ಲಿ ಮೂರು ಹೊಸ ಹೊಸ ಮುಖಗಳು ನಾಲ್ಕು ಒಂದು ಪ್ರಚಲಿತದಲ್ಲಿ ಇದ್ದವರೇ ಮೂರನ್ನು ನಾನು ಹೇಳ್ತೇನೆ ಯಾರು ಕೂಡ ಯೋಚಿಸಲಿಲ್ಲ ಇವರಿಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಯಾರು ಕೂಡ ಯೋಚನೆ ಮಾಡಲಿಲ್ಲ ಅದರಲ್ಲಿ ಇಬ್ಬರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಡಿಕ್ಲೇರ್ ಮಾಡಿದ ಮೇಲೆ ಡಿಕ್ಲೇರ್ ಮಾಡಿದ ಯಾವಾಗಲೂ ಬಿ ಜೆ ಪಿ ಮೊದಲು ಮಾಡ್ತಿತ್ತು ಅದು ಯಾವ ರೀತಿಯ ನಿಮಗೆ ವಿಶ್ವಾಸವೋ ಅಥವಾ ಭರವಸೆಯೋ ನನಗೆ ಗೊತ್ತಾಗಲಿಲ್ಲ ಏನು ಲೋಕಸಭಾ ಚುನಾವಣೆಗೆ ತಯಾರಿಗೋಸ್ಕರ ಲಕ್ಷ್ಮಿಯ ಎಂಟ್ರಿ ಆಗಿದೆ ಅಂತ ಹೇಳ್ತೀರಾ ನಾವು ಆ ಲೆಕ್ಕಾಚಾರದಲ್ಲಿ ಇಲ್ಲ ಬಿ ಜೆ ಪಿ ಇಲ್ಲ ಹ್ಞೂ ಪಕ್ಷ ನಮಗೆ ಯಾರನ್ನು ಕೊಡ್ತದೆ ಮುಂದೆ ಬರುವಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಅದಕ್ಕಿಂತ ಮುಂದೆ ನಡೆಯಲಿಕ್ಕಿದೆ ತದನಂತರ ಲೋಕಸಭಾ ಚುನಾವಣೆ ನಡೆಯಲಿಕ್ಕಿದೆ ನಮ್ಮ ಸಂಸದರು ಎರಡು ಬಾರಿ ಈ ಭಾಗದ ಸಂಸದರಾಗಿ ಶೋಭಕ್ಕ ಇದ್ದರು ಹಲವಾರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಈ ಭಾಗಕ್ಕೆ ತಂದಿದ್ದಾರೆ ಒಂದು ಶಾಸಕರ ಕಾರ್ಯಕ್ಷೇತ್ರ ಒಂದು ಕ್ಷೇತ್ರ ಒಂದು ಸಂಸದರಿಗೆ ಹದಿನಾರು ಕ್ಷೇತ್ರ ಬರ್ತದೆ ಹಾಗಾಗಿ ಅವರ ಕಾರ್ಯವ್ಯಾಪ್ತಿ ದೊಡ್ಡದಿದೆ ಯಾವಾಗ್ಲೂ ಸಂಸದರು ನಮಗೆ ಸಿಗ್ಬೇಕು ಅಂತ ಹೇಳುವಂತ ಮಂತ್ರಿ ಆಗುವ ಮೊದಲು ಕೂಡ ನಮ್ಮ ಪಕ್ಷದ ಕೆಲಸ ಆಗಿರ್ಬೋದು ಪಕ್ಷದ ಕಾರ್ಯಕ್ರಮಗಳು ಏನು ಕೇಂದ್ರದಿಂದ ಬರುವಂತಹ ಅನುದಾನಗಳನ್ನು ಯೋಜನೆಗಳನ್ನು ಜನ ಕಾಲ ಇತ್ತು ಕೊರೋನಾ ಪೂರ್ವದಲ್ಲಿ ಸ್ವಲ್ಪ ಕಷ್ಟ ಆಯ್ತು ಕೊರೋನಾ ನಂತರ ಹಲವಾರು ಕೇಂದ್ರದ ಯೋಜನೆಗಳನ್ನು ಈ ಭಾಗಕ್ಕೆ ತಂದಿದ್ದಾರೆ ಇವತ್ತು ನಾವು ಮಂಗಳೂರು ತನಕ ಪಾಸ್ಪೋರ್ಟಿಗೆ ಹೋಗ್ತಾ ಇದ್ವಿ ಇವತ್ತು ಬ್ರಹ್ಮವರದಲ್ಲಿ ಪಾಸ್ಪೋರ್ಟ್ ಕಚೇರಿ ಆಗಿದೆ ಕೇಂದ್ರೀಯ ವಿದ್ಯಾಲಯದ ಶಿಲಾನ್ಯಾಸಗಳು ನಾಳೆದು ಹದಿನಾಲ್ಕಕ್ಕೆ ಆಗಲಿಕ್ಕಿದೆ ಅದರೊಟ್ಟಿಗೆ ಹೆದ್ದಾರಿಯ ಹಲವಾರು ಎಷ್ಟೋ ಕೋಟಿ ಹೆದ್ದಾರಿಗೆ ತಂದುಕೊಟ್ಟಿದ್ದಾರೆ ಇಂತಹ ಕೇಂದ್ರ ಸರ್ಕಾರದಿಂದ ಬರುವಂಥ ಯೋಜನೆಗಳನ್ನು ಅದೆಷ್ಟೋ ಯೋಜನೆಗಳು ಅನುದಾನಗಳನ್ನು ನಮ್ಮ ಈ ಸಂಸದರಾಗಿ ಅವರು ತಂದಿದ್ದಾರೆ ನಮಗೆ ಖುಷಿ ಇದೆ ನಮಗೆ ಹೆಮ್ಮೆ ಇದೆ ನಮ್ಮ ಶೋಭಕ ಇಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಖುಷಿ ಇದೆ ಮತ್ತೆ ಮುಂದೆ ಬರುವಂಥ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಯಾರನ್ನು ಕೊಡ್ತಾರೆ ಇದು ಪಕ್ಷಕ್ಕೆ ಬಿಟ್ಟದ್ದು ಪಕ್ಷ ಯಾರು ಯಾರು ಕೊಟ್ಟರು ಕೂಡ ಪಕ್ಷ ಅವರ ಪರವಾಗಿ ಕೆಲಸ ಮಾಡ್ತದೆ ಖಂಡಿತವಾಗಿಯೂ ಕೆಲಸ ಮಾಡ್ತದೆ ಪಕ್ಷ ಸರಿ ಈಗ ಉಡುಪಿಯ ನಿರೀಕ್ಷೆಗಳು ಏನು ಮೇಡಮ್ ನಿಮಗೆ ಚುನಾವಣೆಯಲ್ಲಿ ಅದರ ಮೊದಲ ಪ್ರಶ್ನೆ ಚುನಾವಣೆಯಲ್ಲಿ ಉಡುಪಿ ಹಿಂದೆ ಬೀಳಲಿಕ್ಕೆ ಕಾರಣ ಏನು ಕಾಂಗ್ರೆಸ್ನಿಂದ ನೀವು ಬಿ ಜೆ ಪಿಗಿಂತ ಮೊದಲು ಕ್ಯಾಂಡಿಡೇಟ್ ಹಾಕಿದ್ರಿ ಹೌದು ಅದರಲ್ಲಿ ಗ್ಯಾರಂಟಿಗಳನ್ನು ಕೊಡ್ತೀರ ಅಂತ ಹೇಳಿ ಕೆಲವು ಆಂತರಿಕ ವಿಷಯಗಳು ಕೂಡ ಇದೆ ಮತ್ತೆ ಕೆಲವು ಅಭ್ಯರ್ಥಿಗಳನ್ನ ನಾವು ಕೊನೆಯ ಕ್ಷಣದಲ್ಲಿ ಈಗ ಉಡುಪಿಗೆ ಪ್ರಸಾದ್ ರಾಜ್ ಕಾಂಚನ್ ಇರ್ಬೋದು ನಮ್ಮಲ್ಲಿ ಹಲವಾರು ಆಕಾಂಕ್ಷಿಗಳಿದ್ದರು ಮತ್ತೆ ಕೊನೆಯ ಕ್ಷಣದಲ್ಲಿ ಅವರಿಗೆ ಒಂದು ಟಿಕೆಟ್ ಘೋಷಣೆ ಆಯಿತು ಹಾಗಾಗಿ ಅವರಿಗೆ ಸ್ವಲ್ಪ ಸಂಘಟನೆಗೆ ಕೂಡ ಕಷ್ಟ ಆಯಿತು ಮತ್ತು ನಿಮಗೆ ಗೊತ್ತು ನಮ್ಮ ಒಬ್ಬ ಪ್ರಬಲ ಅಭ್ಯರ್ಥಿ ಏನಿದ್ರು ನಾಯಕರಾಗಿ ಬೆಳೆದಿದ್ದರು ಅವರು ಇನ್ನೊಂದು ನಾಯಕರನ್ನು ಕೂಡ ಬೆಳೆಸುವಲ್ಲಿ ನಾವು ವಿಫಲ ಆಗಿದ್ದೆವು ಸೆಕೆಂಡ್ ಲೈನ್ ಆಫ್ ಏನು ಲೀಡರ್ಶಿಪ್ ಅಂತ ಹೇಳ್ತೇವೆ ಅದು ಕೂಡ ನಾವು ಬೆಳೆಸುವಲ್ಲಿ ಸ್ವಲ್ಪ ವಿಫಲ ಆದೆವು ಆದರೆ ನಮಗೆ ಒಂದು ಸಂತೋಷ ಇದೆ ಪ್ರತಿಯೊಂದು ಬೂತಲ್ಲಿ ಕೂಡ ನಮಗೂ ಕೂಡ ಕಾರ್ಯಕರ್ತರಿದ್ದಾರೆ ಮತ್ತು ನಾನು ಅದನ್ನು ಒಪ್ಕೊಳ್ತೇನೆ ನಮಗೆ ನಮ್ಮ ಕೆಲವು ಏನು ತೊಂದರೆಗಳು ಕೂಡ ಇದೆ ನಮ್ಮ ಕೆಲವು ವೀಕ್ನೆಸ್ ಕೂಡ ಇದೆ ಹಾಗಾಗಿ ನಾವು ಪಕ್ಷದ ಏನು ಇಲ್ಲಿ ಇವರು ಒಪ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇಲ್ಲಿ ಇವತ್ತಿಗೂ ಕೂಡ ಹಿಂದುತ್ವ ತುಂಬ ಬಲವಾಗಿದೆ ಉಳಿದ ಎಲ್ಲ ವಿಷಯಗಳು ಕೂಡ ಅದರ ನಂತರ ಬರುವಂಥದ್ದು ಮತ್ತೆ ಇನ್ನೊಂದಂದ್ರೆ ನಮಗೆ ಏನು ಗ್ಯಾರಂಟಿ ಕಾರ್ಡ್ ಏನು ಘೋಷಣೆಗಳನ್ನು ಮಾಡಿದೆವು ಅದನ್ನು ಕೂಡ ನಾವು ಯಶಸ್ವಿಯಾಗಿ ಜನರ ಬಳಿಗೆ ತಲುಪಿಸ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಮೊದಲನೇ ಸಲ ನಾವು ಏನು ಗ್ಯಾರಂಟಿ ಕಾರ್ಡನ್ನು ವಿತರಣೆ ಮಾಡಿದೆವು ಆಗ ನಮಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು ಅದರ ನಂತರ ಗೊತ್ತಿಲ್ಲ ಇದು ಚುನಾವಣೆಯಲ್ಲಿ ನಡೆಯುತ್ತಿರ ಇರುವಂಥದ್ದೇ ಹೇಗೆ ಕೊಡ್ತಾರೆ ಅಷ್ಟು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಿಶೇಷ ಒಂದು ಕೂಡ ನಿಮ್ಮ ಗ್ಯಾರಂಟಿಗಳ ಮೇಲೆ ಜನರಿಗೆ ಮನಸ್ಸಿತ್ತು ಯಾವಾಗ ಬಜರಂಗವನ್ನು ನಿಷೇಧಿಸ್ತೀರಿ ಅಂತ ಹೇಳಿದ್ರಿ ಅದು ಹಿನ್ನಡೆ ಆಯ್ತಾ ಅದು ಬಜರಂಗ ದಳವನ್ನು ನಿಷೇಧಿಸ್ತೇವೆ ಅಂತ ಎಲ್ಲಿಯೂ ಹೇಳಿರಲಿಲ್ಲ ಆದ್ರೆ ಅದು ಮಾಧ್ಯಮ ಒಂದು ಮಾಧ್ಯಮ ಸೃಷ್ಟಿಸಿತ್ತು ಅದನ್ನ ಅದರಿಂದಾಗಿ ನಮಗೆ ಹಿನ್ನಡೆ ಆಗಿದ್ದು ಈ ಭಾಗದಲ್ಲಿ ವಿಶೇಷವಾಗಿ ಮಂಗಳೂರು ಮತ್ತೆ ಉಡುಪಿ ಏನಿದೆ ಇದು ಬಹಳ ಸೂಕ್ಷ್ಮವಾದಂತಹ ಪ್ರದೇಶ ಇಲ್ಲಿ ಪ್ರತಿಯೊಂದು ಅವರು ಹೇಳಿದಾಗೆ ಒಬ್ರು ಒಬ್ಬರು ಹೇಳಿದಾಗೆ ಪ್ರತಿಯೊಂದು ಮಾತಾಡುವಾಗ ಕೂಡ ನಾವು ಅತ್ಯಂತ ಆಲೋಚನೆಯಿಂದ ಮಾತಾಡಬೇಕಾದಂತಹ ಒಂದು ಪರಿಸ್ಥಿತಿ ಇಲ್ಲಿದೆ ಹಾಗಾಗಿ ಅವರು ಏನಾದರೂ ಹೇಳಿದ ಕೂಡಲೇ ಆ ವಿಷ್ಯ ಬಂದ ಕೂಡಲೇ ಇಲ್ಲಿಯ ಜನ ತುಂಬ ಒಂದು ಎಗ್ರೆಸಿವ್ ಆಗಿ ಅದಕ್ಕೆ ಅನ್ನು ಮಾಡ್ತಾರೆ ಹಿಂದೆ ಮುಂದೆ ಅದು ಸರಿಯೋ ತಪ್ಪೋ ಆಲೋಚನೆ ಮಾಡದೆ ಅದರ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಆದರೆ ಏನೇ ಇರಲಿ ನಮಗೆ ಈ ಚುನಾವಣೆ ನಮಗೂ ಕೂಡ ಪಾಠವೇ ನಾವು ಒಂದು ಮೂರು ಸೀಟನ್ನು ಕೂಡ ನಿರೀಕ್ಷೆ ಮಾಡಿದ್ದೆವು ಆದರೆ ಕೊನೆಯ ಕ್ಷಣದವರೆಗೂ ಒಳ್ಳೆ ಹೋರಾಟ ಇತ್ತು ಆದ್ರೆ ಅದು ಚುನಾವಣೆಯಲ್ಲಿ ಸೋಲು ಗೆಲುವು ಅನ್ನುವಂಥದ್ದು ಇದ್ದದ್ದೇ ಹಾಗಾಗಿ ಅದನ್ನ ನಾನು ಬಿಜೆಪಿಯವರದ್ದು ಅವರದ್ದು ಏನಿದೆ ಅವರಲ್ಲಿ ಒಪ್ಪಿಕೊಳ್ತೇನೆ ಅವರದ್ದು ಸಂಘಟನೆ ತುಂಬಾ ನಮಗಿಂತ ಚೆನ್ನಾಗಿ ಈ ಭಾಗದಲ್ಲಿ ಮೊದ್ಲಿನವರಿಂದ ಮಾಡ್ಕೊಂಡು ಬಂದಿದ್ದಾರೆ ನಮ್ಮಲ್ಲಿ ಏನು ಕೆಲವರು ಬಿಟ್ಟು ಹೋದರು ಕೆಲವರು ಆ ಕಡೆ ಬೇರೆ ಕ ಹಲವಾರು ಕಾರಣಗಳಿದೆ ಅದಕ್ಕೆ ಆದರೂ ಕೂಡ ನಾವು ಈಗ ಏನು ಐದು ನಮ್ಮ ಶಾಸಕರ ಆಗಿ ಏನು ನಮಗೆ ಟಿಕೆಟನ್ನು ಕೊಟ್ಟಿದ್ದರು ಅವರೆಲ್ಲರೂ ಕೂಡ ಅವರು ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿಯೂ ಒಳ್ಳೆ ರೀತಿಯಿಂದ ಕಾರ್ಯಕರ್ತರನ್ನು ಜನರನ್ನು ತಲುಪ್ತಾರೆ ಅನ್ನುವಂತಹ ಆಶೆ ನಮಗಿದೆ ಯಾಕಂದರೆ ಇದು ಚು ಇದು ನಿರಂತರವಾಗಿ ನಡೆಯುವಂಥದ್ದು ಮತ್ತು ಸೋಲು ಗೆಲುವು ಇರುವಂಥದ್ದೇ ಆದರೆ ಈಗ ಏನು ನಮ್ಮ ಗ್ಯಾರಂಟಿಗಳು ಯಶಸ್ವಿಯಾಗಿ ಜಾರಿಗೆ ಬಂದರೆ ಯಾಕೆ ಸೋತೀವಿ ಅಂತೇಳಿ ನೀವು ಒಂದು ಇವ್ಯಾಲ್ಯೂಷನ್ ಮಾಡಿದ್ದೀರಿ ಖಂಡಿತ ಅದು ಮಾಡಲೇಬೇಕಲ್ಲ ಸರಿ ಆತ್ಮೀಯ ವೀಕ್ಷಕರೇ ನಮ್ಮ ಉಡುಪಿಗೆ ಬಂದ ಲಕ್ಷ್ಮಿ ಇದು ಡಿಬೇಟ್ ಅವರ್ನಲ್ಲಿ ನಾವು ಚರ್ಚೆಯನ್ನು ಮಾಡ್ತಿದ್ದೆವು ಒಂದು ಸಣ್ಣ ವಿರಾಮದ ಹೊತ್ತಾಗಿದೆ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿತದೆ ಹೃದಯದ ಮೊದಲ ಆಯ್ಕೆ ಸತ್ಯನಾ 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 ಇದು ಟ್ರೈ ಮಾಡಿ ನೋಡು ಲೋಕರ್ ಎಲ್ಲವನ್ನೂ ಎಲ್ಲವನ್ನು ತೆಗಿತಾ ಇದ್ದಲ್ಲ ಇನ್ನು ಹೊಸದಾಗಿ ಏನು ತಗೋಬೇಕಿಲ್ಲ ತಾನೆ ನೋ ಯಾರು ಹೇಳಿದ್ರು ಓಕೆ ಓಕೆ ಸರಿ ಸರಿ ಹಾಯ್ ಸರಿ ಯಾವ ಆಭರಣಗಳಲ್ಲಿ ಹೆಚ್ಚು ಅಡಿ ಇದೆಯಾ ಹಾ ಏನು ಕೇಂದ್ರ ಸರ್ಕಾರವೇ ಹೆಚ್ಚು ಐ ಡಿ ಮುದ್ರೆ ಇಲ್ಲದ ಬಂಗಾರವನ್ನು ವ್ಯಾಪಾರ ಮಾಡಬಾರದು ಅಂದಿದ್ದಾರೆ ಈ ಹೆಚ್ಚು ಐ ಡಿ ಮುದ್ರೆ ಬಂಗಾರದ ಪರಿಶುದ್ಧತೆ ಅರೆ ಚರಿತ್ರೆಯನ್ನೇ ಹೇಳುತ್ತೆ ನಾವು ಕೊಡೋ ಬಂಗಾರ ಇವಳಿಗೆ ಉಪಯೋಗಕ್ಕೆ ಬರ್ದೆ ಹೋದ್ರೆ ಹೆಚ್ಚು ಐಡಿ ಮುದ್ರೆ ಇದ್ರೆ ನಾವು ಧೈರ್ಯವಾಗಿ ಇರಬಹುದಲ್ಲ ಸದ್ಯ ಜೋ ಸಾಲುಕಾಸ್ ನಲ್ಲಿ ಈಗ ಹೆಚ್ಚು ಐ ಡಿ ಎಕ್ಸ್ಚೇಂಜ್ ಫೆಸ್ಟ್ ಇದೆ ಎಲ್ಲವನ್ನು ಬದಲಾಯಿಸಿ ಜೋ ಸಾಲು ಮುದ್ರೆ ಕೊಡುವ ಧೈರ್ಯ ವೀಕ್ಷಕರೇ ಇದು ಡಿಬೇಟ್ ಅವರ್ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಸ್ವಾಗತವನ್ನು ಕೊಡ್ತಿದ್ದೇನೆ ಉಡುಪಿಗೆ ಬಂದ ಲಕ್ಷ್ಮಿ ಈ ವಿಷಯದ ಬಗ್ಗೆ ನಾವು ಮಾತಾಡ್ತಿದ್ದೇವೆ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಕೇವಲ ಉಡುಪಿ ಜಿಲ್ಲೆಗೆ ಅಂತಲ್ಲ ಹಲವಾರು ಜಿಲ್ಲೆಗಳಿಗೆ ಹೊರಗಿನವರೇ ಉಸ್ತುವಾರಿ ಸಚಿವರಾಗಿದ್ದಾರೆ ದಿನೇಶ್ ಗುಂಡೂರಾವ್ ಮಂಗಳೂರಿನ ಉಸ್ತುವಾರಿ ಸಚಿವರಾಗಿದ್ದಾರೆ ನಿನ್ನೆ ಲಕ್ಷ್ಮೀ ಹೆಗ್ಬಾಳ್ಕರ್ ಅವರು ಉಡುಪಿ ಜಿಲ್ಲೆಗೆ ಬಂದಿದ್ದರು ಅಂತೇಳಿ ಆವಾಗ ಆವಾಗದಿಂದ ಜ್ಯೋತಿ ಹೆಬ್ಬರವರು ಮಾತಾಡ್ತಾರೆ ವೀಣಾ ಶೆಟ್ಟರೆ ಆ ಮಾತನ್ನು ತಾವು ಕೂಡ ಆಲಿಸಿದ್ದೀರಿ ನಾವು ಕೂಡ ಆಲಿಸಿದ್ದೇವೆ ವೀಕ್ಷಕರು ಕೂಡ ನೋಡಿದ್ದಾರೆ ಅದರಲ್ಲಿ ಎರಡು ಮೂರು ಸರಿ ಅವರು ಒತ್ತಿ ಹೇಳ್ತಾರೆ ಈ ಭಾಗದವರು ಬುದ್ಧಿವಂತರು ಈ ಭಾಗದವರು ಅಭಿವೃದ್ಧಿ ಹೊಂದಿದವರು ನಾವು ಬೆಳಗಾವಿಯಲ್ಲಿ ಕೂತ್ಕೊಂಡು ಉತ್ತರ ಕರ್ನಾಟಕದಲ್ಲಿ ಕೂತ್ಕೊಂಡು ಇಲ್ಲಿ ಅಭಿವೃದ್ಧಿಯನ್ನು ನೋಡ್ತಾ ಇದ್ದೇವೆ ಇಂಥ ಜನರು ಭರವಸೆಗಳನ್ನು ಬಿಟ್ಟು ಭಾವನೆದ ಹಿಂದಕ್ಕೆ ಹೋದರು ಹೇಳಿ ಸುತ್ತು ಬಳಸಿ ಮಾತನಾಡಿದರು ಇದನ್ನು ನೇರವಾಗಿ ಅವರು ನಮ್ಮ ಜ್ಯೋತಿ ಹೇಳ್ತಾರೆ ಹಿಂದುತ್ವಕ್ಕೆ ನಾವು ಸೋತೆವು ಅಂತ ಹೇಳಿ ಯಾವ ದೃಷ್ಟಿಕೋನ ಇಟ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾವನೆಗಳ ಹಿಂದೆ ಹೋದರು ಉಡುಪಿಯವರು ಭಾವನೆಗಳಿಗೆ ಹಿಂದಕ್ಕೆ ಹೋದರೆ ನಾವು ಐದಕ್ಕೆ ಐದನ್ನೂ ಜಯವನ್ನು ಪಡೆಯುತ್ತೇವಾ ಒಂದು ಹೆಬ್ಬಾಳ್ಕರ್ ಹೇಳಿದ ಮಾತಿಗೆ ಒಂದು ಹೇಳ್ತೇನೆ ಭರವಸೆಗಳಿಗೆ ನಂಬಿ ಉಡುಪಿ ಜಿಲ್ಲೆಯವರು ಕೂತವರಲ್ಲ ಉಡುಪಿ ಜಿಲ್ಲೆಯವರು ಸುಸಂಸ್ಕೃತರು ಸುಶಿಕ್ತರು ಸುಶಿಕ್ಷಿ ಶಿಕ್ಷಣ ಪಡೆದಂಥವ್ರು ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವಂಥದ್ದು ಗೊತ್ತಿದೆ ಅದರೊಟ್ಟಿಗೆ ಭಾವನೆಗಳು ಅಂತೇಳುವಂಥದ್ದು ಅವ್ರು ಯಾವ ಅರ್ಥದಲ್ಲಿ ಹೇಳ್ತಾರೆ ಅದು ನಮ್ಗೆ ಗೊತ್ತಿಲ್ಲ ಜನರ ಭಾವನೆಗಳು ಒಂದೊಂದು ರೀತಿ ಇರ್ತದೆ ಇವತ್ತು ಉಡುಪಿಯಲ್ಲಿ ಐದಕ್ಕೆ ಐದು ನಮ್ಮ ಶಾಸಕರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಜನರಿಗೆ ಗೊತ್ತಿದೆ ಇವರು ಕಾಂಗ್ರೆಸ್ ಸರ್ ಪಕ್ಷ ಚುನಾವಣೆಯ ಪೂರ್ವದಲ್ಲಿ ಐದು ಭಾಗ್ಯಗಳನ್ನು ಘೋಷಣೆ ಮಾಡಿತ್ತು ಇದೇ ಸಿದ್ದರಾಮಯ್ಯನ ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿ ಹೇಳಿದರು ಎಲ್ರಿಗೂ ಫ್ರೀ ಅಂತ ಹೇಳಿ ನಂಗೂ ಫ್ರೀ ನಿಂಗೂ ಫ್ರೀ ಎಲ್ರಿಗೂ ಹೆಂಡತಿಗೂ ಫ್ರೀ ಹೆಂಡತಿಗೂ ಫ್ರೀ ದಯಾನಂದ ಫ್ರೀ ಎಲ್ಲ ಹೇಳಿದರು ಒಪ್ಕೊಳ್ತೇವೆ ಚುನಾವಣೆಯ ನಂತರ ಅದೆಷ್ಟೋ ಷರತ್ತುಗಳನ್ನು ಅದರಲ್ಲಿ ಹಾಕಿದ್ರು ಇದೆಲ್ಲ ನಮ್ಮ ರಾಜ್ಯದ ಜನತೆ ಇವತ್ತು ಗಮನಿಸ್ತಾ ಇದ್ದಾರೆ ಒಂದು ಮತ್ತೊಂದು ಹೆಬ್ಬಾಳ್ಕರ್ ಅವರು ಮಾತಾಡಿದ ಭರವಸೆ ಆಗಿರ್ಬೋದು ಭಾವನೆಗಳಾಗಿರ್ಬೋದು ಉಡುಪಿಯ ಜನತೆ ಸೈದ್ಧಾಂತಿಕ ವಿಚಾರಗಳಲ್ಲಿ ವೈಚಾರಿಕತೆಯ ವಿಚಾರಗಳಲ್ಲಿ ವಿರೋಧಗಳು ಬಂದಾಗ ಉಡುಪಿಯ ಜನತೆ ಎಚ್ಚೆತ್ಕೊಳ್ತಾರೆ ನಿಮ್ಗೆ ಗೊತ್ತಿದೆ ಅದರೊಟ್ಟಿಗೆ ಈ ನಾವು ಈಗಾಗಲೇ ನಾ ಹಲವಾರು ಟಿ ವಿ ಚಾನಲ್ಗಳಲ್ಲಿ ನೋಡ್ತಾ ಇದ್ದೇವೆ ಅದೆಷ್ಟು ನಾಡಿನ ಜನರಿಗೆ ಭಾಗ್ಯಗಳು ಕೊಟ್ಟಿದ್ದಾರೆ ಖುಷಿ ಜನರಿಗೆ ಅದರಲ್ಲಿ ಸಮೃದ್ಧಿ ಇದೆ ಜನರಿಗೆ ಖುಷಿ ಇದೆ ಪಡ್ಕೊಳ್ಳಿ ಅದಕ್ಕೆ ಪೂರಕ ಹಣದಿಂದಲೇ ಖಂಡಿತವಾಗಿಯೂ ಇದು ಎಲ್ರಿಗೂ ಗೊತ್ತಿದೆ ಉಡುಪಿ ಜನರಿಗೆ ಉಡುಪಿ ಜಿಲ್ಲೆಯ ಜನರಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಈ ಭಾಗ್ಯಗಳು ಹೇಗೆ ಬರ್ತವೆ ಅಂತ ಹೇಳುವಂಥದ್ದು ಯೋಚನೆಗಳಿದೆ ಅದರೊಟ್ಟಿಗೆ ಇವತ್ತು ಏನು ಆ ಅಂತಹ ಭಾಗ್ಯಗಳನ್ನು ಯೋಜನೆ ಭಾಗ್ಯಗಳನ್ನು ಜನರಿಗೆ ಕೊಡ್ತೇನೆ ಅಂತ ಹೇಳಿದ ವಿಚಾರದಲ್ಲಿ ಪೂರಕವಾಗಿ ಅದೆಷ್ಟು ನಾವು ಟಿವಿಯಲ್ಲಿ ನೋಡ್ತೇವೆ ಶಿಕ್ಷಣ ತಜ್ಞರಾಗಿರ್ಬೋದು ಆರ್ಥಿಕ ತಜ್ಞರು ಅದೆಷ್ಟೋ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಉತ್ತಮ ರೀತಿಯ ತಜ್ಞರುಗಳು ಇವತ್ತು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ಆತಂಕಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದೆ ನಮ್ಮ ರಾಜ್ಯ ಏನಾಗ್ಬೋದು ಅಂತ ಹೇಳುವಂಥದ್ದು ಇದೆಲ್ಲ ಖಂಡಿತವಾಗಿಯೂ ಇದೆಲ್ಲ ಎಲ್ಲರೂ ಕೇಳ್ತಾ ಇದ್ದಾರೆ ಇವತ್ತು ಟಿವಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಪೇಪರಲ್ಲಿ ಓದ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ತಜ್ಞರ ಮಾತುಗಳು ಸತ್ಯ ಆದರೆ ನಮ್ಮ ರಾಜ್ಯ ಎಲ್ಲಿಗೆ ಹೋಗಿ ಮುಟ್ಬೋದು ಸರಿ ಒಂದು ಕರೆ ಹಲೋ ನಮಸ್ಕಾರ ಸಂಜಯ್ ಕಾಪೂಲ್ನಿಂದ ಮಾತಾಡುದು ಈಗ ಉಡುಪಿಗೆ ಉಸ್ತುವಾರಿಯ ಕ್ವಶನ್ ನಿಮಗೆ ಈಗ ಎಲ್ಲರಿಗೂ ಹೌದೌದು ಉಸ್ತುವಾರಿ ಎಲ್ಲಿಂದಲೂ ಆಗಲು ಅದು ಕರ್ನಾಟಕದಂತೂ ನಾವು ಎಣಿಸಬೇಕು ಎರಡು ಪಕ್ಷದವರು ಇದು ಕರ್ನಾಟಕ ರಾಜ್ಯದವರು ಮತ್ತು ನಾವೆಲ್ಲರೂ ಒಂದೇ ಕನ್ನಡಿಗರು ನಾವು ಎಲ್ಲರೂ ಒಂದೇ ಕನ್ನಡಿಗರು ಲಕ್ಷ್ಮಿ ಅಂದರೆ ಎರಡು ಬಂತು ಒಂದು ಬಸ್ಸಿನಲ್ಲಿ ಉಚಿತ ಎರಡು ಲಕ್ಷ್ಮಿ ತಂದು ಬಂದರು ಅದಕ್ಕೆ ಎರಡು ಪಕ್ಷದವರು ಸ್ವಾಗತಿಸಬೇಕು ಸ್ವಾಗತಿಸಿದ್ದಾರೆ ಇಬ್ರು ಕೂಡ ವೆರಿ ಗುಡ್ ಮತ್ತು ಅವರು ಹೇಳ್ತಾರೆ ನಮಗೆ ಎಲ್ಲ ಏನು ಅನುದಾನವನ್ನು ತರಬೇಕು ಅಂತ ಹೇಳ್ತಾರೆ ಅನುದಾನ ತರಲಿಕ್ಕೆ ಯಾರಾದರೂ ಕೇಳಬೇಕು ಎಕ್ಸಾಂಪಲ್ ಇಷ್ಟ ಹೇಳುದು ನಿನ್ನೆ రమేష్ కంచన్ నగరసభయ ఆపొసిషన్ లీడరు బస్సు బస్సు ಹೇಳಿದರು నర్మన్ బస్ హు ఇదే క్వశ్చన్ అన్న ಒಪ್ಪೋಸಿಷನ್ ಅವರು ಆದರೆ ಬಿಜೆಪಿ ಅವರು ಕೇಳಿದ್ರೆ ಎಷ್ಟು ಒಳ್ಳೇದಿತ್ತು ಕೇಳಿದ್ದೇವೆ ಇವರು ಕಾಲಿ ನೆಗೆಟಿವ್ ಮಾತಾಡಲಿಕ್ಕೆ ಮಾತ್ರ ಪ್ರಮೋದ್ ಮಧ್ವರಾಜ್ ಇರುವಾಗ ಕಾಂಗ್ರೆಸ್ ಅಲ್ಲಿ ಇರುವಾಗ ನರ್ಮಸ್ ಹಾಕಿದ್ರು ಉಳಿದನ್ನ ಅದನ್ನು ಎಲ್ಲಿ ಕಳಿಸಿದ್ರು ಅಂತ ಹೇಳಿ ಅದಕ್ಕೆ ಉತ್ತರ ಇಲ್ಲ ಸರ್ ಇವತ್ತು ಕಾಪು ಭಾಗಕ್ಕೂ ನಾವು ನರ್ಮ ಬಸ್ ಅನ್ನು ಕೇಳಿದ್ದೇವೆ ಅಧ್ಯಕ್ಷರೇ ಹೇಳ್ತಾರೆ ನಮ್ಮ ದೇಪ ಕುಂಟಲ್ಲ ಯಾಕೆ ಎಂತ ನಮಗೆ ಲಾಸ್ ಆಗ್ತದಲ್ಲ ಮತ್ತೊಂದು ಕೇಳಿಕೊಂಡು ಮತ್ತೊಂದು ಡಿಬೇಟ್ ಮಾಡ್ಬೇಕು ನೀವು ಒಂದು ಮೂರು ತಾರೀಕಿಗೆ ಒಂದು ಡಿಬೇಟ್ ಮಾಡಿದ್ದೀರಿ ಇವರೊಟ್ಟಿಗೆ ಯಾರಿಗೆ ಕಿಶನ್ ಕೊಳಕ್ಕೆ ಬಾಯ್ನೊಟ್ಟಿಗೆ ಯೋಜನೆ ಕೊಡುತ್ತೇವೆ ಅಂತ ಅದು ಕೊಟ್ಟ ಮೇಲೆ ನಾವು ಲೈವ್ ಬರ್ತೇವೆ ಅಂತ ಅವರು ಕೂಡ ಹೇಳಿದ್ದಾರೆ ನಾನು ತಟ್ಟಿ ಹೇಳ್ತೇನೆ ಪುನಃ ಬರ್ತೇನೆ ಇನ್ನೊಂದು ಬಿಜೆಪಿ ಒಟ್ಟಾರೆ ಹತ್ರ ಒಂದು ಸಣ್ಣ ಕ್ವಶನ್ ಅಂತ ಪ್ಲೀಸ್ ವೀಣಾ ಇದ್ದಾರೆ ಕೇಳ್ತಾ ಇದ್ದಾರೆ ನಿಮ್ಮ ಅಧ್ಯಕ್ಷರು ಉಡುಪಿ ಅಧ್ಯಕ್ಷರಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಅವರು ಯಾವಾಗ ಕೂದಲು ತೆಗೆಯುತ್ತಾರೆ ಒಂದು ಹೇಳಿ ನನಗೊಂದು ನಾಲ್ಕು ಕೂದಲು ತೆಗೆದು ಸರಿ ಅದು ವೈಯಕ್ತಿಕ ಆಗತ್ತೆ ಸರ್ ಕರೆ ಮಾಡೋದಕ್ಕೆ ಧನ್ಯವಾದ ಅಲ್ಲ ವೈಯಕ್ತಿಕ ಅಲ್ಲ ಅವ್ರು ಹೇಳಿದಾರಲ್ಲ ನಾನು ಕೂತ್ಕೊಳ್ತೇನೆ ಕೂತಲ್ ತೆಗೆಯುತ್ತೇನೆ ಅಂತ ವಿಧ ಸಂವಿಧಾನ ವಿಧಾನಸೌಧದ ಎದುರು ಕೊಟ್ಟು ಅದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಅವರೇ ಕೊಡ್ತಾರೆ ಸರಿ ಅವರು ಅವರು ಹೇಳ್ತಿದ್ದಾರೆ ನೋಡಿ ಕೇಳಿ ಅದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಗ್ತದೆ ನಿಮ್ಗೆ ಆಯ್ತು ಯೋಜನೆಗಳು ಭಾಗ್ಯಗಳು ಎಲ್ಲ ಅವರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ನೋಡಿ ನರಮ್ ಬಸ್ಸನ ಇದೇ ಪ್ರಮೋದ್ ಮಧುರಾಜ್ರು ಬಹಳಷ್ಟು ಪ್ರಯತ್ನ ಪಟ್ಟು ತಂದ್ರು ಆಗ ಪ್ರತಿ ಹಳ್ಳಿ ಹಳ್ಳಿಗೂ ಪ್ರತಿ ಜನರು ಇಷ್ಟು ಅದನ್ನ ಇಷ್ಟಪಟ್ಟರು ಅಂದ್ರೆ ಯಾಕಂದ್ರೆ ಮೊದಲನೇದಾಗಿ ಅದರ ಫುಟ್ಬಾಲ್ ತುಂಬಾ ಕೆಳಗೆ ಬಹಳಷ್ಟು ಲೇಡಿಸು ಏನು ಪ್ರಾಯಾದವರಿಗೆ ಹತ್ತಲಿಕ್ಕೆ ತುಂಬ ಸುಲಭ ಇತ್ತು ಮತ್ತೆ ಗಡಿಬಿಡಿ ಮಾಡ್ತಿರಲಿಲ್ಲ ಹಾಗಾಗಿ ತುಂಬ ಜನ ಕಾದು ನರಂಬಸನ ಹೋಗ್ತಿದ್ರು ಆದರೆ ಅವರು ಹೇಳಿದಾಗೆ ಏನು ಬಸ್ ಮಾಲಕರ ಅಧ್ಯಕ್ಷರಾಗಿದ್ದವರು ಅದಕ್ಕೆ ಬಹಳಷ್ಟು ತಡೆಯನ್ನು ತಂದ್ರು ಅದಕ್ಕಾಗಿ ಮಣಿದು ಮಣಿದ್ರೋ ಏನೋ ಗೊತ್ತಿಲ್ಲ ಬಟ್ ಬಹಳಷ್ಟು ಬಸ್ಗಳು ಕಡಿಮೆ ಆದ್ರ ಹೇಳಿದಾಗೆ ನಾವೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ರ ಪುನಃ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ ನಮ್ಗೆ ಇನ್ನೊಂದಷ್ಟು ಬಸ್ ಗಳನ್ನ ಸರ್ಕಾರಿ ಬಸ್ ಗಳನ್ನ ಕೊಡಿ ಅಂತ ನಾವು ಇವತ್ತು ಶಾಸಕರ ಕಾಪು ಶಾಸಕರ ಹತ್ರನೂ ನಾವು ಹೇಳಿದ್ದೇವೆ ಹತ್ರ ನಾವು ಕಾಪು ಭಾಗಕ್ಕೆ ಸ್ವಲ್ಪ ಬಸ್ಗಳು ಬೇಕಾಗ್ಬೋದು ಬೇಕು ನರ್ಮ್ ಬಸ್ ಗಳನ್ನ ಹಾಕಬೇಕು ಶಿರುವ ಭಾಗದಿಂದ ಬರುವ ಮಹಿಳೆ ಕೂಡ ಮನವಿ ಅಂತ ನನ್ನ ಭಾವನೆ ಉಚಿತ ಭಾಗ್ಯಗಳು ಒಳ್ಳೆ ರೀತಿಯಲ್ಲಿ ಜನರಿಗೆ ಸಿಗ್ಲಿ ಷರತ್ತು ಬದ್ಧವಾಗಿ ಷರತ್ತುಗಳು ಏನು ಹಾಕಿದೀರಿ ಅದನ್ನೆಲ್ಲ ಉಚಿತ ಯೋಜನೆ ಅಂತ ಹೇಳಿದ್ಮೇಲೆ ಯಾವುದೇ ಷರತ್ತು ಎಲ್ರಿಗೂ ಫ್ರೀ ಅಂತ ಹೇಳಿದ್ಮೇಲೆ ಎಲ್ರಿಗೂ ಫ್ರೀ ಆಗಿ ದಕ್ಬೇಕು ಹಾಗಾಗಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಡೀಲಿ ಅಂತ ಹೇಳುವಂತದ್ದು ನಮ್ಮ ಅಲೋ ಅಲ್ಲ ಬಸ್ ಎಲ್ಲರಿಗೂ ಫ್ರೀಯೇ ಇವತ್ತಿಗೂ ನಾನ್ ಬಸ್ ಹತ್ತಿದ್ರು ಫ್ರೀಯೇ ಅಲ್ಲಿ ನಾವು ಕರ್ನಾಟಕದವರು ಅಂತ ತೋರಿಸ್ಲಿಕ್ಕೆ ನಮ್ಗೆ ಆಧಾರ್ ಕಾರ್ಡ್ ಅನ್ನ ತೋರಿಸ್ಲಿಕ್ಕೆಲ್ಲ ಹೇಳಿದ್ದಾರೆ ಅದು ಯಾಕಂದ್ರೆ ಈ ಭಾಗದಲ್ಲಿ ನಮಗೆ ಅದ್ರದ್ದು ಗೊತ್ತಾಗ್ದೆ ಇರ್ಬೋದು ಆದ್ರೆ ಬೆಂಗಳೂರು ಅಂತ ಪ್ರದೇಶ ಹಲೋ 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 ನಮಸ್ತೆ ಹಾ ಕೇಳ್ತಾ ಇದ್ದಾರೆ ಹೇಳಿ ಹ ನಮಸ್ತೆ 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 ಹೇಳಿ ಯಾರು ನಾವು ನಾವು ಬೈಸೂರಿಂದ ನಾವು ಪರಿವಾರದ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಕಾರ್ಯಕರ್ತರು ನಾವು ಸರಿ ಆ ಅದು ನಿನ್ನೇನು ಶಕ್ತಿ ಯೋಜನೆಗೆ ಚಾಲನೆ ಕೊಟ್ಟಿಲ್ಲಲ್ಲ ಮೇಡಮ್ ಹೌದು ಅಲ್ಲಿ ಒಂದಿಷ್ಟು ಜನ ನಮ್ಮ ನಮ್ಮ ಭಾರತೀಯ ಜನತಾ ಪಕ್ಷದ ಕೆಲವೊಂದು ಜನಪ್ರತಿನಿಧಿ ಅದರಲ್ಲಿ ಪಾಲ್ಗೊಂಡಿಲ್ಲ ಅಲ್ಲ ನಮ್ಮ ಶಾಸಕರುಗಳು ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಶ್ಪಾಲ್ ಸುವರ್ಣರವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಕಾಪು ಕ್ಷೇತ್ರದ ಶಾಸಕರಿಗೆ ಸ್ವಲ್ಪ ಬೇರೆ ಕಾರ್ಯಕ್ರಮಗಳಿದ್ದ ನಂತರ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಮೀಟ್ ಆಗಿದ್ದಾರೆ ಅದೇ ರೀತಿ ನಮ್ಗೇನು ಅದರ ಆಮಂತ್ರಣ ಇರಲಿಲ್ಲ ಹಾಗಾಗಿ ನಮಗೂ ಆ ಸಮಯಗಳು ಗೊತ್ತಾಗಿಲ್ಲ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ ನಮ್ಮ ಶಾಸಕರು ಐದು ಜನ ಉಡುಪಿಯಲ್ಲಿ ಇದ್ದಾರೆ ನಮಗೆ ಸಚಿವರಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದಿದ್ದಾರೆ ನಮ್ಮ ಉಡುಪಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೈ ಜೋಡಿಸ್ತಾರೆ ಅಂತ ಹೇಳುವಂತಹ ನಮಗೆ ನಂಬಿಕೆ ಇದೆ ಆ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಸರ್ಕಾರಿ ಕಾಲೇಜು ವೈದ್ಯಕೀಯ ಕಾಲೇಜು ಬೇಕು ಅಂತ ಹೇಳಿ ಬಂಡರಿ ನಿಮ್ಮ ಪ್ರಣಾಳಿಕೆಯಲ್ಲಿ ತಾವು ಹಾಕಿದ್ದೀರಿ ಕಾಂಗ್ರೆಸ್ನವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಎಷ್ಟು ಅದು ಸಮಂಜಸ ಬೇಕಾ ನಮ್ಗೆ ಖಂಡಿತ ಬೇಕು ಎಲ್ಲರ ಬೇಡಿಕೆ ಇದೆ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ವೈದ್ಯಕೀಯ ಕಾಲೇಜುಗಳು ಇದೆ ನಮ್ಗೆ ಕೂಡ ನಾವು ಹಿಂದುಳಿದ ಜಿಲ್ಲೆಗಳಲ್ಲಿ ಇವೆ ಇಲ್ಲಿ ಹಾಕಿಲ್ಲ ಈಗಾಗ್ಲೇ ಉಪ್ಪೂರು ಆ ಕೊಳಲಗಿರಿ ಭಾಗದಲ್ಲಿ ಜಾಗ ಶಾಸ ಹಿಂದಿನ ಶಾಸಕರು ರಘುಪತಿ ಭಟ್ ಅವರು ನೋಡಿ ಇಟ್ಟಿದ್ದಾರೆ ಇವತ್ತು ನೂರ ಇಪ್ಪತ್ತು ಬೆಡ್ಗಳ ಆಸ್ಪತ್ರೆಯಲ್ಲಿ ಕೆಲಸ ಆಗ್ತಾ ಇದೆ ಅಜ್ಜರಕಾಡಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಮೊನ್ನೆ ನ ಒಂದು ನಮ್ಮ ಇಲ್ಲಿ ರವೀಂದ್ರ ಕಲ್ಯಾಣ ಮಂಟಪದ ನನ್ನ ಕ್ಷೇತ್ರ ನನ್ನ ಕನಸು ಅಂತ ಹೇಳೋ ಒಂದು ಸಂವಾದ ಕಾರ್ಯಕ್ರಮ ಇತ್ತು ಅದರಲ್ಲಿ ಕೂಡ ಈ ಒಂದು ಬೇಡಿಕೆಗಳು ಬಂತು ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರು ಕೂಡ ಕೆಲಸ ಮಾಡ್ತೇವೆ ನಾವು ಮುಂದಿನ ದಿನಗಳಲ್ಲಿ ಸರಕಾರದ ಯೋಜನೆಯನ್ನು ಸರ್ಕಾರದ ನಮ್ಮ ಈ ಬೇಡಿಕೆಗಳನ್ನು ಮುಂದಿಟ್ಟು ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದಕ್ಕೂ ಅದರೊಟ್ಟಿಗೆ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ಬೋದು ಆಗಿದ್ದಾರೆ ಇದರ ನಮ್ಮ ಮುಖ್ಯಮಂತ್ರಿ ಅವರು ಇರುವಾಗ ಕೊರೋನಾದ ಸಮಯದಲ್ಲಿ ಒಂದು ಲಾಕ್ಡೌನ್ ಸಮಯದಲ್ಲಿ ಎರಡು ವರ್ಷ ಯಾವುದೇ ಅನುದಾನಗಳಾಗಿರ್ಬೋದು ಯಾವುದೂ ಕೆಲಸಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ಕೊರೋನಾದ ನಂತರ ಇನ್ನೂರ ಇಪ್ಪತ್ತ್ನಾಲ್ಕು ಶ ಕ್ಷೇತ್ರಗಳಿಗೂ ಆವಾಗ ಇದ್ದಂಥ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪಾಜಿಯವರು ಪ್ರತಿ ಶಾಸಕರಿಗೂ ಇಪ್ಪತ್ತೈದು ಕೋಟಿ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಆ ಕಾಲದಲ್ಲಿ ಮಾಡಿದ್ದಾರೆ ಅದರೊಟ್ಟಿಗೆ ನಮ್ಗೆ ಗೊತ್ತಿರಬೇಕು ಇನ್ನೊಂದು ಆದಲ್ಲಿ ಭೇದ ಭಾವ ಮಾಡಿಲ್ಲ ಅದರೊಟ್ಟಿಗೆ ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರೂ ನಮ್ಮ ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿ ಆಗಿರುವಾಗ ಬಾದಾಮಿಗೆ ಇವರ ಬೇಡಿಕೆ ಐನೂರು ಕೋಟಿಯ ಬೇಡಿಕೆ ಇತ್ತು ಅನುದಾನ ಆ ಅನುದಾನವನ್ನು ಕೊಟ್ಟಂತಹ ಉದಾಹರಣೆ ಕೂಡ ನಮ್ಮ ಸರ್ಕಾರದಲ್ಲಿ ಇತ್ತು ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರುಗಳಿಗೆ ಕೂಡ ಇವತ್ತು ನಾವೇನು ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಅಂತ ಹೇಳ್ತೇವೆ ನಾನು ತಿಳಿದ ಮಟ್ಟಿಗೆ ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರ ಅಂತೇಳಿ ಅಲ್ಲ ಇದು ಕನ್ನಡಿಗರ ಸರ್ಕಾರ ಅಂತ ಹೇಳುವಂಥ ವಿಷಯ ಗೊತ್ತಾಗಿ ಇವತ್ತು ಕನ್ನಡಿಗರ ಸರ್ಕಾರ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ ಎಲ್ಲದಕ್ಕೂ ನಮ್ಮ ಕ್ಷ ಶಾಸಕರಿಗೂ ಬಿ ಜೆ ಪಿಯ ಶಾಸಕರಾಗಿರ್ಬೋದು ಎಲ್ಲರಿಗೂ ಒಂದೇ ರೀತಿಯ ತಾರತಮ್ಯ ಮಾಡದೆ ಒಳ್ಳೆಯ ರೀತಿಯಲ್ಲಿ ಈ ಸರ್ಕಾರ ನಡೆದುಕೊಂಡು ಹೋಗ್ತದೆ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ತದೆ ಅಂತ ಹೇಳುವ ನೀವು ಏನು ಉಡುಪಿಯ ಒಂದು ಮೆಡಿಕಲ್ ಕಾಲೇಜ್ ಬಗ್ಗೆ ಹೇಳಿದ್ರೆ ನಮ್ಗೆ ಅದಕ್ಕಿಂತ ಮುಖ್ಯವಾಗಿದ್ದು ನೀರು ವಾರಾಹಿ ಯೋಜನೆಗೆ ಇದೇ ಪ್ರಮೋದ್ ಮದ್ದುರಾಜ್ ಇರುವಾಗ ಮುನ್ನೂರ ಇಪ್ಪತ್ತು ಕೋಟಿಯನ್ನ ನಮ್ಮ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಅವರು ಬಿಡುಗಡೆ ಮಾಡಿದರು ಆದರೆ ಇವತ್ತು ಅದು ಅರ್ಧಕ್ಕೆ ನಿಲ್ಲಿಸಿದೆ ನಾನು ಹೇಳುದು ಪಕ್ಷ ಏನು ಜನರ ಒಳಿತಿಗಾಗಿ ಬಂದ ಮೇಲೆ ಅವರ ಶಾಸಕರು ಅದನ್ನು ಮುಂದುವರಿಸಿ ಸರಿಯಾದ ರೀತಿಯಲ್ಲಿ ಆಗ್ಬೇಕಿತ್ತು ಈ ಐದು ವರ್ಷದಲ್ಲಿ ಆಗಲಿಲ್ಲ ನಮ್ಮ ಆದ್ಯತೆ ನಮಗೆ ಇಷ್ಟು ಮಳೆ ಬಂದರೂ ಕೂಡ ಇಷ್ಟು ನೀರಿದ್ರು ಕೂಡ ನಮಗೆ ಬೇಸಿಗೆಯಲ್ಲಿ ಕುಡಿಯುವ ನೀರಿಲ್ಲ ನಮ್ಮ ಆದ್ಯತೆಗಳು ಮೊದಲು ಕುಡಿಯುವಂತ ನೀರು ಇನ್ನೊಂದಂದರೆ ಒಂದೇ ಒಂದು ಮನೆಗಳು ನಮ್ಮ ಸರಕಾರ ಇರುವಾಗ ಆದಂತಹ ಅಲಾಟ್ಮೆಂಟ್ ಆದಂತಹ ಮನೆಗಳನ್ನು ಬಿಟ್ಟರೆ ಒಂದೇ ಒಂದು ಮನೆಗಳು ಬಡವರಿಗೆ ಸಿಗಲಿಲ್ಲ ಇವತ್ತು ಸರಳೆಬೆಟ್ಟಿನಲ್ಲಿ ಮನೆ ಈಗ ಬಹುಶಃ ತಿಂಗಳಿಂದ ಭಾರತದಲ್ಲಿ ಮನೆ ಇಲ್ಲದವರು ಯಾರು ಕೂಡ ಕೂಡ ಇಲ್ಲ ಘೋಷಣೆ ಮಾಡಿದ್ರು ಅದು ಪ್ರಾಕ್ಟಿಕಲ್ ಆಗಿ ಎಷ್ಟು ಇವತ್ತು ಇಂಪ್ಲಿಮೆಂಟ್ ಆಗಿದೆ ಅನ್ನುವಂಥದ್ದನ್ನು ಮೊದಲು ಮಾಡಲಿ ಅದರ ನಂತರ ನೀವು ಹೊಸ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಅದೆಲ್ಲ ನಮ್ಮ ಈ ಮುಂದುವರೆದ ಜಿಲ್ಲೆಯಲ್ಲಿ ಬೇಕಷ್ಟಿದೆ ನಮ್ಮ ಹಿಂದುಳಿದ ಜಿಲ್ಲೆಗಳಲ್ಲಿ ಉದಾಹರಣೆಗೆ ನಿಮಗೆ ಈ ಹತ್ತಿರದ ಉತ್ತರ ಕನ್ನಡ ಇರ್ಬೋದು ಇವತ್ತಿಗೂ ಉತ್ತರ ಕನ್ನಡದಲ್ಲಿ ಒಂದು ವ್ಯವಸ್ಥಿತವಾದ ಆಸ್ಪತ್ರೆ ಇಲ್ಲ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ ಒಂದು ಸರಿಯಾದ ಇಂಜಿನಿಯರಿಂಗ್ ಕಾಲೇಜ್ಗಳು ಇವತ್ತಿಗೆ ನೋಡಿ ಗಮನಕ್ಕೆ ಉಂಟಲ್ಲಿ ಹೋಗುತ್ತಿಲ್ಲ ಉತ್ತರ ಕನ್ನಡದಿಂದ ಪ್ರತಿದಿನ ದಿನ ಮಣಿಪಾಲಕ್ಕೋ ಬಸ್ ಬಸ್ ಜನ ಬರ್ತಾರೆ ಕೇವಲ ಒಂದು ಆರೋಗ್ಯದ ಒಂದು ಮೊದಲ ಆದ್ಯತೆ ಅಲ್ಲಿ ಅವರದ್ದೇ ಶಾಸಕರಿದ್ರು ಅವರದ್ದೇ ಎಂಪಿ ಇದ್ರು ಒಂದೆರಡು ವರ್ಷದಿಂದ ಅಲ್ಲ ಮೂವತ್ತು ಮೂವತ್ತೈದು ವರ್ಷದಿಂದ ಬಿಜೆಪಿಯ ಎಂಪಿ ಬಿಜೆಪಿಯ ಶಾಸಕರಿದ್ರು ಅವರು ಮನಸ್ಸು ಮಾಡಿದ್ರೆ ಅಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಾದ ಆಸ್ಪತ್ರೆಯನ್ನ ಮಾಡಬಹುದಿತ್ತು ನಮಗೆ ಇಲ್ಲಿ ಒಂದು ಮಣಿಪಾಲಿದೆ ಮತ್ತೆ ಎಲ್ಲ ರೀತಿಯ ವ್ಯವಸ್ಥೆಗಳು ಇರುವಂತಹ ಖಾಸಗಿ ಇದ್ರೂ ಕೂಡ ನಾನು ಹೇಳುವಂತದ್ದು ಒಂದು ಜನರಿಗೆ ಅಗತ್ಯಕ್ಕೆ ಖಾಸಗಿ ಆಗ್ಲಿ ಗವರ್ಮೆಂಟ್ ಆಗಲಿ ಎರಡನ್ನೂ ಕೂಡ ಏನು ಅವ್ರು ಹೇಳಿದ್ರಲ್ಲ ಅವರ ಶಾಸಕರು ಅವರ ಎಂಪಿಗಳು ಇದ್ರೂ ಕೂಡ ಮಾಡ್ಲಿಲ್ಲ ಬಹಳಷ್ಟು ಖೇದಕರವಾದ ವಿಷಯ ಸರಿ ವೀಣಾರವರೇ ಬಸವರಾಜ ಬೊಮ್ಮಯ್ಯವರು ಮುಖ್ಯಮಂತ್ರಿ ಆಗುವ ಮೊದಲು ಉಡುಪಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿತ್ತು ತಮ್ಗೆ ನೆನತಿರ್ಬೋದು ಅವರು ಮುಖ್ಯಮಂತ್ರಿ ಆದ ಮೇಲೆ ನಮ್ಮ ಉಡುಪಿ ಜಿಲ್ಲೆಗೆ ಯಾವುದೇ ರೀತಿಯಂಥ ಅನುದಾನವಾಗಲಿ ನಮ್ಮ ಕೆಲಸಕ್ಕೆ ಅವರು ಇದಾಗಲಿ ಮಾಡಲಿಲ್ಲ ಅವರ ಕ್ಷೇತ್ರವನ್ನೇ ಇಂಪ್ರೂವ್ಮೆಂಟ್ ಮಾಡಿದರು ಆಗಿ ಉಸ್ತುವಾರಿ ಮಂತ್ರಿಯಾಗಿ ನಮ್ಮದು ಎಲ್ಲ ವಿಚಾರ ತಿಳಿದುಕೊಂಡಿದ್ದು ಕೂಡ ಬಹುಶಃ ನಮ್ಮ ಜಿಲ್ಲೆಗೆ ನಮ್ಮ ಡಬಲ್ ಇಂಜಿನ್ ಸರ್ಕಾರ ಇದ್ದಂಥದ್ದು ಅಂತ ಅದು ಖಾತ್ರಿಯಾಗಿತ್ತು ಏನಾದರೂ ಮಾಡ್ಬೋದಿತ್ತು ಯಾಕೆ ಮಾಡಲಿಲ್ಲ ನಾನು ಜನರ ಬೇಡಿಕೆ ಏನಿತ್ತು ನಮ್ಮ ಶಾಸಕರ ಬೇಡಿಕೆಗೆ ಅನುಗುಣವಾಗಿ ಸರ್ಕಾರ ಕೆಲಸ ಮಾಡಿದೆ ಸರ್ಕಾರ ಸ್ವಲ್ಪ ಸಮಯ ಆಯ್ತು ಅದರ ಮುಂಚೆ ಇದ್ದಂತ ಯಡಿಯೂರಪ್ಪಾಜಿ ಅವರ ಸರ್ಕಾರ ಅದೆಷ್ಟು ಅನುದಾನಗಳನ್ನು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿರುವಾಗ ಬಸವರಾಜ ಉಸ್ತುವಾರಿ ಬಿಡುಗಡೆ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ತಂದಿದ್ದಾರೆ ಈಗ ಉಡುಪಿಯಲ್ಲಿ ಬಂದ ಬಂದ್ಮೇಲೆ ನಮ್ಮ ಜನರ ಬೇಡಿಕೆ ಏನಿತ್ತು ಶಾಸಕರ ಬೇಡಿಕೆಗಳು ಏನಿತ್ತು ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಇಲ್ಲಿಯ ಈ ನಮ್ಮ ಸರ್ಕಾರ ಇರುವಾಗ ಅನುದಾನಗಳನ್ನು ತಂದು ಈ ಭಾಗದ ಶಾಸಕರು ಕೆಲಸ ಮಾಡಿದ್ದಾರೆ ನೀರಿನ ವಿಚಾರದಲ್ಲಿ ಈಗ ಜೊತೆಕ ಮಾತಾಡಿದಾಗ ವಾರಾಹಿ ಯೋಜನೆ ಕೆಲಸಗಳು ಈಗಾಗಲೇ ಪ್ರಗತಿಯಲ್ಲಿದೆ ನಮ್ಮ ಶಾಸಕರಾದ ಸುನೀಲ್ ಕುಮಾರ್ ಅವರು ಅದರ ಹಿಂದೆ ಬಿದ್ದು ಹಲವಾರು ಕೆಲಸಗಳನ್ನು ಅಲ್ಲಿ ಮಾಡ್ತಾ ಇದ್ರು ಈಗ ಕೇಂದ್ರ ಸರ್ಕಾರದ ಜಲಜೀವನ ಮೊಟಕುಗೊಳಿಸಿದ್ರು ಬಹುಶಃ ಈ ಈ ಸರ್ಕಾರ ಈಗ ಎಡು ನಡುವೆ ಇರುವಂತ ಸರ್ಕಾರ ಬಿಜೆಪಿ ಸರ್ಕಾರ ಆಗಿತ್ತು ಅವರು ಮುಂದುವರಿಸಿದ್ರೆ ಉಡುಪಿಗೆ ಇಂತ ಪರಿಸ್ಥಿತಿ ಬರುತ್ತಿರಲಿಲ್ಲ ಅಂತ ಹೇಳಿ ಜೊತೆ ಕೇಳಿ ಸಲ ಅಂತ ಹೇಳಲಿಕ್ಕೆ ಈ ಸಲ ಮಳೆ ಬಹಳ ವಿಳಂಬ ಆಗಿದೆ ಇನ್ನು ಬರಲಿಲ್ಲ ಇನ್ನು ಈಗಾಗಲೇ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಅಂತ ಹೇಳುವಂತಹ ನರೇಂದ್ರ ಮೋದಿ ಜಿ ಅವರು ನೀರು ಮನೆ ಮನೆಗೆ ನಳ್ಳಿ ಅಂತ ಹೇಳುವಂತಹ ಯೋಜನೆಯನ್ನು ತಂದಿದ್ದಾರೆ ಈಗಾಗಲೇ ಪೈಪುಗಳ ಕಾರ್ಯ ಕೆಲಸಗಳು ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಆ ಜಲ್ ಜೀವನ್ ಯೋಜನೆಯ ಮುಖಾಂತರ ಎಲ್ಲಾ ಮನೆ ಮನೆಗೆ ನೀರು ಕೊಡುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡಲಿಕ್ಕಿದೆ ನಮ್ಗೂ ಈ ಒಂದು ನಮ್ಗೂ ಒಳಗೊಳಗೆ ನೋವಿದೆ ಜನರಿಗೆ ನೀರು ಮುಟ್ಟುದಿಲ್ಲ ಮುಟ್ಟುದಿಲ್ಲ ಅಂತ ಹೇಳೋ ನೋವು ನಮ್ಗೂ ಇದೆ ನೀರಿನ ಸಮಸ್ಯೆ ಇದೆ ಈಗ ನಮ್ದು ಉಡುಪಿ ಭಾಗಕ್ಕೆ ಇಲ್ಲಿ ಇಲ್ಲಿ ನಾವು ನೀರು ಕೊಡುವಂತ ಜಾಗ ಇದೆ ಇಲ್ಲಿ ಅದೇ ಹೆಸರು ವಾರ ಎಲ್ಲ ನೀರಿನ ಕಮ್ಮಿ ಇದೆ ನಾವು ಕೂಡ ಕಳೆದ ಬಾರಿ ಒಂದು ಒಂದು ಮೇ ಎಂಡ್ ಟೈಮ್ ಅಲ್ಲಿ ಆ ಭಾಗಕ್ಕೆ ಹೋದಾಗ ನೀರು ಸಂಪೂರ್ಣ ಬತ್ತಿದೆ ಆ ಭಾಗದಲ್ಲಿ ಕೂಡ ಹಾಗಾಗಿ ನಾವು ಅದ್ರಲ್ಲಿ ಎಷ್ಟಂತ ಕೂಡ ನದಿಯನ್ನ ಕುಗ್ಗಿಸಿ ಹೇಳಿದ್ರು ಎಂ ಪಿ ಅವರಿದ್ರು ಶಾಸಕರಿದ್ರು ಅಂತೇಳಿ ಕಳೆದ ಐದು ವರ್ಷದಿಂದ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತ ಮಾಡಿರ್ಬೋದು ಅದರ ಹಿಂದೆ ಅರವತ್ತೈದು ವರ್ಷಗಳ ಆಡಳಿತ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಆ ಸಮಯದಲ್ಲೂ ಈ ಒಂದು ಯೋಜನೆಗಳನ್ನು ಈ ನೀರಿನ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಮಾಡ್ಬೋದಿತ್ತು ಅಲ್ಲ ಅದನ್ನು ಇನ್ನೂ ಇನ್ನು ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ಆಡಳಿತಕ್ಕೆ ಬಂದಿದೆ ನಮ್ಗೆ ಖುಷಿ ಇದೆ ಲಕ್ಷ್ಮಕ್ಕ ನಮ್ಮ ಉಸ್ತುವಾರಿಗಳಾಗಿ ಬಂದಿದ್ದಾರೆ ನಾವು ತುಂಬ ಖುಷಿಯಿಂದ ಒಂದು ತಾಯಿಯಾಗಿ ಒಂದು ಮಹಿಳೆಯಾಗಿ ಒಂದು ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿ ನಮ್ಮ ಶಾಸಕರುಗಳಿಗೆಲ್ಲ ಮಾರ್ಗದರ್ಶಕರಾಗಿ ನಮ್ಮ ಐದು ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಿ ಈ ಉಡುಪಿ ಜಿಲ್ಲೆಯ ಎಲ್ಲ ಅಭಿವೃದ್ಧಿಯನ್ನು ಮಾಡ್ತಾರೆ ಅಂತ ಹೇಳುವ ವಿಶ್ವಾಸ ನಮಗಿದೆ ವಿನಕ್ಕ ಈಗ ಏನಾದ್ರೂ ಕೆಲಸ ಮಾಡಿದರೆ ಅದರ ಹಿಂದೆ ಒಂದು ವೋಟ್ ಬ್ಯಾಂಕ್ ಅಂತ ಇರ್ತದೆ ಯಾವುದಾದ್ರೂ ಒಂದು ಈ ಪಕ್ಷ ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ಅಥವಾ ನಮ್ಮ ಇದಾಗಲಿ ಅವ್ರೇನು ಏನಾದರೂ ಒಂದು ಮಾಡುವಾಗ ವಿರೋಧಗೋಸ್ಕರ ವಿರೋಧ ಅಂತ ಬಿ ಜೆ ಪಿ ಮಾಡ್ತದ ಖಂಡಿತ ಮಾಡಲ್ಲ ನಾನು ಈಗಾಗಲೇ ಹೇಳಿದೆ ವಿರೋಧ ಪ್ರತಿಪಕ್ಷಗಳಾಗಿರ್ಬೋದು ವಿರೋಧ ಪಕ್ಷಗಳಾಗಿರೋ ವಿರೋಧ ಯಾವಾಗ ಮಾಡ್ತದೆ ಅಂತ ಹೇಳಿದರೆ ವೈಚಾರಿಕತೆಯ ವಿಚಾರದಲ್ಲಿ ಸೈದ್ಧಾಂತಿಕ ವಿಚಾರಗಳಲ್ಲಿ ಬಂದಾಗ ವಿರೋಧಗಳನ್ನು ಖಂಡಿತ ಮಾಡ ಅಭಿವೃದ್ಧಿ ವಿಚಾರದಲ್ಲಿ ಖಂಡಿತ ವಿರೋಧ ಮಾಡುವುದಿಲ್ಲ ಮತ್ತೊಂದು ಈ ಭಾಗ್ಯಗಳು ಏನು ಕೊಟ್ಟಿದ್ದೇವೆ ಇವತ್ತು ಕೊಟ್ಟಿದ್ದಾರೆ ಜ ಜನರಿಗೆ ಇದರಲ್ಲಿ ಏನೋ ಇವತ್ತು ತಜ್ಞ ನಾನು ಈಗಾಗಲೇ ಹೇಳಿದೆ ಇಲ್ಲಿ ಆತಂಕಗಳು ಇಲ್ಲಿ ನಮಗೆ ಏನಾದರೂ ಅಪಾಯಗಳು ಬರುವುದಂತ ಇದ್ರೆ ಆವಾಗ ಜನರು ನಮ್ಮ ಪಕ್ಷ ಎದ್ದು ನಿಲ್ತದೆ ಮತ್ತೆ ಪ್ರತಿಪಕ್ಷಗಳಾಗಿರ್ವಾಗಿ ವಿರೋಧ ಪಕ್ಷಗಳಾಗಿ ನಾವು ಕೂತರು ಯಾವುದೇ ಅಭಿವೃದ್ಧಿ ವಿಚಾರದಲ್ಲಿ ವಿರೋಧಗಳನ್ನು ಮಾಡುವಂಥ ವಿಷಯಗಳು ಇಲ್ಲ ಈಗ ವಿರೋಧ ಪಕ್ಷದ ನಾಯಕರು ಯಾರು ಅದು ಈ ಮುಂದಿನ ದಿನಗಳಲ್ಲಿ ಆಗಲಿಕ್ಕಿದೆ ಯಾಕೆ ವಿಳಂಬ ಅದು ಹಿರಿಯರಿಗೆ ಬಿಟ್ಟದ್ದು ಪಕ್ಷದ ಹಿರಿಯರಿಗೆ ಬಿಟ್ಟದ್ದು ನಾವು ಖಾಲಿ ಉಡುಪಿ ಜಿಲ್ಲೆಯ ಏನು ವಿಷಯಗಳಿದೆ ದಾಂತಿಯವ್ರೆ ಅದನ್ನೆಲ್ಲ ಮಾತಾಡ್ತೇವೆ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟದ್ದು ಉಡುಪಿ ಜಿಲ್ಲೆಯದ್ದು ಸರಿ ಮಹಿಳೆಯರ ಸಂಘಟನೆ ಮಾಡಿರುವಂಥದ್ದು ಜ್ಯೋತಿ ಹೆಬ್ಬರವರೇ ನಿಮಗೆ ಆಡಳಿತ ಮಾಡಿ ಗೊತ್ತುಂಟು ವಿರೋಧ ಮಾಡಿ ಗೊತ್ತಿಲ್ಲ ಹೌದು ಯಾಕೆ ವಿರೋಧ ಪಕ್ಷವಾಗಿದೆ ಯಾಕೆ ಯಾಕಂದ್ರೆ ಇವ್ರು ಹೇಳಿದಾಗೆ ಜನ ಒಮ್ಮೆ ಇವರಿಗೆ ಅವಕಾಶವನ್ನು ಕೊಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ ಇವ್ರು ವಿರೋಧ ಮಾಡಲಿಕ್ಕೆ ಫಿಟ್ ಅಂತ ಹಾಗಾಗಿ ಅವ್ರನ್ನು ಪುನಃ ವಿರೋಧ ಪಕ್ಷ ಕಳಿಸ್ತಾರೆ ಹಾಗಾಗಿ ನಮ್ಗೆ ಆಡಳಿತ ಆಡಳಿತ ಮಾಡಿ ಮಾಡಿ ಇರೋದ್ರಿಂದ ಮತ್ತೆ ಅನೇಕ ವಿಚಾರಗಳಲ್ಲಿ ಇವರಿಗೂ ನಮಗೂ ಬಹಳಷ್ಟು ವ್ಯತ್ಯಾಸ ಇದೆ ನಾವು ಯಾವುದೇ ಒಂದು ವಿಷಯ ಬಂದ ಕೂಡಲೇ ರಪ್ಪ ಹಾರಾಡುದಿಲ್ಲ ನಾವು ಅದನ್ನ ಆಲೋಚನೆ ಮಾಡಿ ಅದು ಸತ್ಯ ಇದೆಯೋ ಅಂತ ಪರಿಶೀಲನೆ ಮಾಡದೆ ನಾವು ಯಾವತ್ತು ಕೂಡ ನೀವು ಇವತ್ತಿನವರೆಗೆ ನೋಡಿರ್ಬೋದು ನಮ್ಮ ಯಾವುದೇ ನಾಯಕರು ಉದ್ವೇಗದಲ್ಲಿ ಹೇಳಿಕೆಗಳನ್ನ ಕೊಡುವುದಿಲ್ಲ ಬೆಂಕಿ ಹಚ್ಚುತ್ತೇವೆ ಅಂತದ್ದು ಮಾತು ನೀವು ಎಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿಂದ ನನ್ನ ನನ್ನ ರಾಜಕೀಯ ಜೀವನದಲ್ಲಿ ಇವತ್ತಿನವರೆಗೆ ಸಿದ್ಧಾಂತ ಹಾಗು ಹಾಗೆ ನಾವು ಬಹಳಷ್ಟು ಆಲೋಚನೆ ಮಾಡಿ ಯಾಕಂದ್ರೆ ನಾವು ನಮ್ಮ ಸಿದ್ಧಾಂತವೇ ಹಾಗೆ ನಾವು ಸರ್ವರಿಗೂ ಬಾಳು ಸರ್ವರಿಗೂ ಸಮಪಾಲು ಅನ್ನುವಂಥದ್ದನ್ನೇ ನಮ್ಮ ಏನು ಪಕ್ಷದ ಸಿದ್ಧಾಂತ ನಮಗೆ ಎಲ್ಲ ಬ ಭಾರತದ ಪ್ರಜೆಗಳೆಲ್ಲರೂ ಸಮಾನರು ಅವರು ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಅದನ್ನು ಈ ಸಂವಿಧಾನ ನಮಗೆ ಕೊಟ್ಟಿದೆ ಆ ಸಂವಿಧಾನವನ್ನು ನಾವು ಗೌರವಿಸ್ತೇವೆ ಇದು ನಮ್ಮ ಸಿದ್ಧಾಂತ ಆದರೆ ಕೆಲವೊಂದು ಏನು ಅವರದ್ದು ರಿಯಾಕ್ಷನ್ ಇರ್ಬೋದು ನಾವು ಹಾಗಾಗಿ ನಾವು ಆಡಳಿತ ಪಕ್ಷವಾಗಿ ಖಂಡಿತವಾಗಿಯೂ ಒಳ್ಳೆಯ ಆಡಳಿತವನ್ನೇ ಕೊಟ್ಟಿದ್ದೇವೆ ಯಾಕಂದರೆ ಅರವತ್ತೈದು ವರ್ಷದ ಆಡಳಿತ ಕೊಟ್ಟಿದ್ದರಿಂದಾಗಿ ಭಾರತ ಇವತ್ತು ನಮ್ಮ ಮೋದಿ ಮೋದಿಜಿಯವರು ಕೂಡ ಪ್ರಧಾನಮಂತ್ರಿ ಆಗುವ ಅವಕಾಶವನ್ನು ನಮ್ಮ ಸಂವಿಧಾನ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಇದೆ ಪಕ್ಷ ಸಿದ್ಧಾಂತ ಜನ ಆ ಟೈಮಿಗೆ ಬದಲಾವಣೆ ಆಗಿರ್ಬೋದು ಆದರೆ ಯಾವಾಗ ಅವರಿಗೆ ಅದರಲ್ಲಿ ಒಂದು ಏನು ಅದು ಸರಿ ಇಲ್ಲ ಅಂತ ಅಂದಾಗ ಜನರು ಇವತ್ತಿಗೆ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯನ್ನು ಇಟ್ಟಂತಹ ಭಾರತ ದೇಶದ ಜನರು ತಕ್ಷಣ ಅವರಿಗೆ ಬರುವ ಐದನೇ ವರ್ಷದ ಅವಕಾಶವನ್ನು ಉಪಯೋಗಿಸಿ ಅವರನ್ನು ತೆಗೆದು ಬೇರೆಯವರನ್ನು ಹಾಕ್ತಾರೆ ಕೊನೆಯ ಒಂದು ನಿಮಿಷ ಇದೆ ವೀಣಕ್ಕ ಎಸ್ ಹೇಳಿ ಅದೇ ಲಕ್ಷ್ಮೀ ಹೆಬ್ಬಾಳ್ಕರ ಮಾತಿನಲ್ಲಿ ನಿಮ್ಮ ಕೊನೆಯ ಒಂದು ನಿಮಿಷದ ಕೇಳ್ತೇನೆ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಭರವಸೆ ಇಡ್ತೀರಾ ಭಾವನೆ ಇಡ್ತೀರಾ ಭರವಸೆ ಇಡ್ತೇವೆ ನಾವು ಅವರ ಭಾಗ್ಯಗಳ ಮೇಲೆ ಭರವಸೆ ಇಡುವುದಲ್ಲ ಉಡುಪಿಯ ಅಭಿವೃದ್ಧಿಯ ಮೇಲೆ ಭರವಸೆಗಳನ್ನು ಇಡ್ತೇವೆ ನಮ್ಮ ಶಾಸಕರನ್ನು ಅವರ ಬೇಡಿಕೆಗೆ ಅನುಗುಣವಾಗಿ ಆ ಸರ್ಕಾರದ ಏನು ಅನುದಾನಗಳಿದೆ ಉಡುಪಿ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುವಲ್ಲಿ ನಮಗೆ ಸಹಕಾರವನ್ನು ಕೊಡ್ತಾರೆ ಅಂತ ಹೇಳೋ ಭರವಸೆ ಪೂರ್ಣ ಭರವಸೆ ಇಡೀ ಉಡುಪಿ ಜಿಲ್ಲಾ ಬಿ ಜೆ ಪಿಗಿದೆ ಸರಿ ಆತ್ಮೀಯ ವೀಕ್ಷಕರೇ ಇದು ಹಿಂದಿನ ಡಿಬೇಟ್ ಅವರ್ ಉಡುಪಿಗೆ ಬಂದಂಥ ಲಕ್ಷ್ಮೀ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಉಸ್ತುವಾರಿ ಸಚಿವೆ ಯಾಕೆ ಹೇಗೆ ಮತ್ತು ಯಾವ ಮೂಲಕ ಮತ್ತು ಅವರ ನಡುವಿರುವಂಥ ಸಹಕಾರ ಸಮ್ಮತ ಇಬ್ಬರೂ ಕೂಡ ತಮ್ಮ ತಮ್ಮ ನಿಲುವು ತಮ್ಮ ಪಕ್ಷದ ನಿಲುವು ಮತ್ತು ಇಬ್ಬರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಸ್ವಾಗತವನ್ನು ಬಯಸ್ತಾರೆ ಹೊಂದಿಕೊಂಡು ನಾವು ಉಡುಪಿ ಜಿಲ್ಲೆಯ ಅಭಿವೃದ್ಧಿಯ ಕನಸನ್ನು ಕಾಣುತ್ತೇವೆ ಅಂತ ಹೇಳ್ತಾರೆ ತಮಗಿಬ್ಬರೂ ಕೂಡ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಡಿಬೇಟ್ ಅವರ್ ಮುಂದಿನ ಡಿಬೇಟ್ ಅವರ್ನಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ